Hi friends, welcome to Classic Education YouTube channel. So, ivattina ondu Hindu analysis alli kelondist important articles matte editorial na discuss madona. So, notre naavu 7 12 2023 de enappandre Hindu analysis alli kelondist important articles matte editorial na discuss madtidivi. So, first article enide andre it's about earthquake. Andre notre ninne enagittappa andre ee Turkey matte Syria dalli enappandre ondu bhookampa aagi alli enagittappa andre janara saavu no jaasti agittla adra bage naavu discuss madtidivi. Basically notre naavu en discuss madtidivi andre ಈ ಅರ್ಥಕ್ವೇಕ್ ಅಂದ್ರೆ ಏನು ಅಂದ್ರೆ ಈಗ ಭೂಕಂಪ ಅಂದ್ರೆ ಏನು ಆಮೇಲೆ ಜಗತ್ತಿನ ಯಾವ್ಯಾವ ಪ್ರದೇಶಗಳಲ್ಲಿ ಏನಪ್ಪ ಅಂದ್ರೆ ಹೆಚ್ಚಿನ ಭೂಕಂಪದ ವಲಯಗಳಿದೆ ಅಂದ್ರೆ ಯಾವೊಂದು ಪ್ರದೇಶದಲ್ಲಿ ಏನಪ್ಪ ಅಂದ್ರೆ ಮ್ಯಾಪ್ ಮೂಲಕ ನಾವು ನೋಡ್ತೀವಿ ಎಲ್ಲಿ ಏನಪ್ಪ ಅಂದ್ರೆ ಹೆಚ್ಚಿನ ಭೂಕಂಪ ಆಗುತ್ತೆ ಜೊತೆಗೆ ಏನಪ್ಪ ಅಂದ್ರೆ ಭಾರತಕ್ಕೆ ಬಂದ್ರೆ ನೋಡ್ರಿ ಮೊನ್ನೆ ಭಾರತದಲ್ಲೂ ಕೂಡ ಏನಪ್ಪ ಅಂದ್ರೆ ಜೋಶಿಮಠ ಅನ್ನೋ ಒಂದು ಊರಲ್ಲಿ ಏನಾಗಿತ್ತಪ್ಪ ಅಂದ್ರೆ ಭೂಕಂಪ ಸಂಭವಿಸಿತ್ತು ಅದ್ರ ಪ್ರಕಾರವಾಗಿ ನಾವೇನಪ್ಪ ಅಂದ್ರೆ ಫಸ್ಟ್ ಭೂಕಂಪ ಅಂದ್ರೇನು ಅದರ ವಿಧಗಳು ಆಮೇಲೆ ಜಗತ್ತಿನಾದ್ಯಂತ ಎಲ್ಲೆಲ್ಲಿ ಭೂಕಂಪ ಸಂಭವಿಸುತ್ತೆ ಅದೇ ತರನಾಗಿ ಭಾರತದಲ್ಲಿ ಎಲ್ಲಿ ಹೆಚ್ಚು ಭೂಕಂಪ ಆಗುತ್ತೆ ಮತ್ತೆ ಅದನ್ನ ಯಾವ ತರನಾಗಿ ನಾವು ಕ್ಲಾಸಿಫಿಕೇಶನ್ ಮಾಡಿದೀವಿ ಅನ್ನೋದನ್ನ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಅರ್ಥಕ್ವೇಕ್ ಅಥವಾ ಭೂಕಂಪ ಅಂದ್ರೆ ನೋಡ್ರಿ, ಸೊ ನೋಡ್ರಿ ನಾವಿಲ್ಲಿ ಭೂಮಿ ಕಂಪಿಸೋದಕ್ಕೆ ಭೂಕಂಪ ಅಂತ ಕರಿತೀವಿ. ಸೊ ಭೂಕಂಪ ಅಂದ್ರೆ ಏನಪ್ಪ ಅಂದ್ರೆ ಭೂಮಿ ಏನಿರುತ್ತಲ್ಲ ಅದು ಕಂಪಿಸೋದಕ್ಕೆ ಏನಂತ ಕರಿತೀವಿ ಅಂದ್ರೆ ಭೂಕಂಪ. ಅದನ್ನ ನಾವು ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ಇಟ್ಸ್ ಶೇಕಿಂಗ್ ಆಫ್ ಅರ್ಥ್ ಅಥವಾ ಭೂಮಿ ಕಂಪಿಸೋದನ್ನ ನಾವೇನಂತ ಕರಿತೀವಿ ಅಂದ್ರೆ ಭೂಕಂಪ ಅಂತ ಕರಿತೀವಿ. ಇದು ನೋಡ್ರಿ ಒಂದು ಸ್ವಾಭಾವಿಕ ಪ್ರಕ್ರಿಯೆ ಆಗಿದೆ. ಭೂಕಂಪ ಅನ್ನೋದು ಏನಾಗಿರುತ್ತಪ್ಪ ಅಂದ್ರೆ ಒಂದು ಸ್ವಾಭಾವಿಕ ಪ್ರಕ್ರಿಯೆ ಆಗಿದೆ. ಆಮೇಲೆ ನೋಡ್ರಿ ಇದು ಯಾಕೆ ಭೂಕಂಪ ಆಗುತ್ತಪ್ಪ ಅಂದ್ರೆ ಈಗ ನೋಡ್ರಿ ಭೂಕಂಪ ಆಗ್ಬೇಕಾದ್ರೆ ಭೂಮಿ ಒಳಗಡೆಯಿಂದ ಏನಪ್ಪ ಅಂದ್ರೆ ಒಂದು ಶಕ್ತಿ ಅಥವಾ ಎನರ್ಜಿ ರಿಲೀಸ್ ಆಗುತ್ತೆ. ಸೊ ಈ ಎನರ್ಜಿ ಅಥವಾ ಶಕ್ತಿ ಏನ್ ಮಾಡುತ್ತೆ ಅಂದ್ರೆ ಬೇರೆ ಬೇರೆ ದಿಕ್ಕುಗಳಲ್ಲಿ ಏನಪ್ಪ ಅಂದ್ರೆ ವೇವ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಈ ವೇವ್ಸ್ ಏನ್ ಮಾಡುತ್ತಪ್ಪ ಅಂದ್ರೆ ಭೂಕಂಪನ ಮಾಡ್ತವೆ. ಅಂದ್ರೆ ಈ ಒಂದು ಶಕ್ತಿ ರಿಲೀಸ್ ಆದಾಗ ಏನ್ ವೇವ್ಸ್ ರಿಲೀಸ್ ಆಗುತ್ತಲ್ಲ ಇದು ಏನಪ್ಪ ಅಂದ್ರೆ ಭೂಮಿಯ ಬೇರೆ ಬೇರೆ ದಿಕ್ಕಿಗೆ ಹೋಗುತ್ತೆ. ಅವಾಗ ಏನಾಗುತ್ತಪ್ಪ ಅಂದ್ರೆ ಭೂಮಿ ಕಂಪಿಸಕ್ ಶುರು ಮಾಡುತ್ತೆ ಅಂತ ಹೇಳ್ತಾರೆ. ಈ ಒಂದು ವೇವ್ಸ್ ಅಥವಾ ವೈಬ್ರೇಷನ್ಸ್ ಅನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಸೆಸಮಿಕ್ ವೇವ್ಸ್ ಅಂತ ಕರಿತೀವಿ. ಸೊ ನೋಡ್ರಿ ಇದಕ್ಕೆ ಏನಂತ ಕರಿತೀವಪ್ಪ ಅಂದ್ರೆ ಸೆಸಮಿಕ್ ವೇವ್ಸ್ ಅಥವಾ ಸೆಸಮಿಕ್ ವೈಬ್ರೇಷನ್ಸ್ ಅಂತ ನಾವು ಕರಿತಿದೀವಿ. ಆಮೇಲೆ ನೋಡ್ರಿ ಈ ಒಂದು ಸೆಸಮಿಕ್ ವೇವ್ಸ್ ಇದಾವಲ್ಲ ಇವೇನಪ್ಪ ಅಂದ್ರೆ ಭೂಮಿಯ ಮೂಲಕ ಚಲಿಸ್ತವೆ ಅಥವಾ ಭೂಮಿಯಲ್ಲಿ ಚಲಿಸ್ತಾ ಹೋಗ್ತವೆ. ಚಲಿಸಿ ಏನ್ ಮಾಡ್ತಾವ ಅಂದ್ರೆ ನೆಕ್ಸ್ಟ್ ನೋಡ್ರಿ ಇವು ಏನಪ್ಪ ಅಂದ್ರೆ ಭೂಮಿಯ ಮೂಲಕ ಚಲಿಸಿ ಭೂಕಂಪವನ್ನ ಉಂಟು ಮಾಡೋದ್ರ ಜೊತೆಗೆ ಏನಪ್ಪ ಅಂದ್ರೆ ಇವುಗಳನ್ನ ಒಂದು ಇನ್ಸ್ಟ್ರೂಮೆಂಟ್ ಅಲ್ಲಿ ರೆಕಾರ್ಡ್ ಮಾಡ್ತಾರೆ. ಆ ಇನ್ಸ್ಟ್ರೂಮೆಂಟ್ ಗೆ ಏನಂತ ಕರೀತಾರೆ ಅಂದ್ರೆ ಸೆಸಿಮೋಗ್ರಾಫ್ ಅಂತ ಕರೀತಾರೆ. ಸೊ ನೋಡ್ರಿ ಭೂಕಂಪ ಎಷ್ಟಾಗಿದೆ ಅನ್ನೋದನ್ನ ಯಾವ್ದ್ರಲ್ಲಿ ರೆಕಾರ್ಡಿಂಗ್ ಮಾಡ್ತಾರೆ ಅಂದ್ರೆ ಸೆಸಿಮೋಗ್ರಾಫ್ ಅಲ್ಲಿ ರೆಕಾರ್ಡಿಂಗ್ ಅನ್ನ ಮಾಡ್ತಾರೆ. ಆಮೇಲೆ ನೋಡ್ರಿ ಭೂಮಿಯ ಕೆಳಗಡೆ ಭೂಮಿಯ ಆಳದಲ್ಲಿ ಅಥವಾ ಭೂಮಿಯ ಆಳದಲ್ಲಿ ಏನಪ್ಪ ಅಂದ್ರೆ ಭೂಕಂಪ ಎಲ್ಲಿ ಸ್ಟಾರ್ಟ್ ಆಗಿರುತ್ತಲ್ಲ ಆ ಒಂದು ಪ್ರದೇಶವನ್ನ ನಾವು ಏನಂತ ಕರಿತೀವಿ ಅಂದ್ರೆ ಹೈಪೋ ಸೆಂಟರ್ ಅಂತ ಕರಿತೀವಿ. ಅದೇ ತರ ನೋಡ್ರಿ ಭೂಮಿಯ ಮೇಲೆ ಅಂದ್ರೆ ಭೂಮಿಯ ಮೇಲ್ಮೈ ಪ್ರದರದಲ್ಲಿ ನೋಡ್ರಿ ಎಲ್ಲಿ ಭೂಕಂಪ ಆಗಿರುತ್ತಲ್ಲ ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಎಪಿ ಸೆಂಟರ್ ಅಂತ ಕರಿತೀವಿ. ಸೊ ನೋಡ್ರಿ ಎಕ್ಸಾಮಿನೇಷನ್ ಕೇಳ್ತಾರೆ ಹೈಪೋ ಸೆಂಟರ್ ಅಂದ್ರೆ ಏನಪ್ಪ ಅಂದ್ರೆ ಭೂಮಿಯ ಆಳದಲ್ಲಿ ಎಲ್ಲಿ ಭೂಕಂಪ ಸ್ಟಾರ್ಟ್ ಆಗಿರುತ್ತಲ್ಲ ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಹೈಪೋ ಸೆಂಟರ್ ಅಂತ ಕರಿತೀವಿ. ಅದೇ ಭೂ ಪ್ರದೇಶದ ಮೇಲ್ಗಡೆ ನೋಡ್ರಿ ಎಲ್ಲಿ ಭೂಕಂಪ ಉಂಟಾಗಿರುತ್ತಲ್ಲ ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಎಪಿ ಸೆಂಟರ್ ಅಂತ ಕರಿತೀವಿ. ಆಮೇಲೆ ನೋಡ್ರಿ ಭೂಕಂಪದಲ್ಲೂ ಏನಪ್ಪ ಅಂದ್ರೆ ಒಂದು ಮೂರು ತರ ನಾಲ್ಕು ತರ ಭೂಕಂಪ ಇದೆ. ಫಸ್ಟ್ ಏನಪ್ಪ ಅಂದ್ರೆ ಫಾಲ್ಟ್ ಅರ್ಥ್ಕ್ವೇಕ್ ಅಂತ. ಸೊ ನೋಡ್ರಿ ಫಾಲ್ಟ್ ಅರ್ಥ್ಕ್ವೇಕ್ ಅಂದ್ರೆ ಫಾಲ್ಟ್ ಅಂದ್ರೆ ಏನಪ್ಪ ಅಂದ್ರೆ ಈಗ ಒಂದು ಕಡೆಯಿಂದ ಇನ್ನೊಂದು ಪದರ ಏನಪ್ಪ ಅಂದ್ರೆ ಬೇರ್ಪಡಿಸೋದು ಅಥವಾ ಅದು ಉಜ್ಜೋದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಫಾಲ್ಟಿಂಗ್ ಅಂತ ಕರಿತೀವಿ. ಇನ್ನೊಂದು ಇರೋದಂತ ಅರ್ಥ್ಕ್ವೇಕ್ ಯಾವ್ದಪ್ಪ ಅಂದ್ರೆ ಟೆಕ್ಟಾನಿಕ್ ಪ್ಲೇಟ್ಸ್ ಅಂದ್ರೆ ಈಗ ಟೆಕ್ಟಾನಿಕ್ ಪ್ಲೇಟ್ಸ್ ಅಲ್ಲಿ ಏನಾದ್ರೂ ಒಂದಕ್ಕೊಂದು ಮೂವ್ಮೆಂಟ್ ಆದ್ರೆ ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಟೆಕ್ಟಾನಿಕ್ ಅರ್ಥ್ಕ್ವೇಕ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ರಿ ವೋಲ್ಕ್ಯಾನಿಕ್ ಅರ್ಥ್ಕ್ವೇಕ್ ಅಂದ್ರೆ ಈಗ ವೋಲ್ಕ್ಯಾನೋಸ್ ಹೊರಗಡೆ ಬಂದು ಏನಾದ್ರೂ ಭೂಕಂಪನ ಉಂಟಾದ್ರೆ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ವೋಲ್ಕ್ಯಾನಿಕ್ ಅರ್ಥ್ಕ್ವೇಕ್ ಅಂತ ಕರಿತೀವಿ. ಇದಾದ್ಮೇಲೆ ನೆಕ್ಸ್ಟ್ ಇರೋದು ಯಾವ್ದಪ್ಪ ಅಂದ್ರೆ ಮಾನವ ನಿರ್ಮಿತ ಭೂಕಂಪನ ಅಂದ್ರೆ ಮನುಷ್ಯರಿಂದ ಆದಂತ ಭೂಕಂಪನಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಮಾನವ ನಿರ್ಮಿತ ಭೂಕಂಪನ ಅಂತ ಕರಿತೀವಿ. ಒಟ್ಟು ಏನಪ್ಪ ಅಂದ್ರೆ ನಾಲ್ಕು ತರದ ಭೂಕಂಪನಗಳಿದೆ. ಫಸ್ಟ್ ಏನಪ್ಪ ಅಂದ್ರೆ ಫಾಲ್ಟ್ ಅಂದ್ರೆ ಫಾಲ್ಟ್ ಅಂದ್ರೆ ನೋಡ್ರಿ ಈ ತರ ಫ್ಲೇಟ್ಸ್ ಇರುತ್ತೆ ಅದೇನಪ್ಪ ಅಂದ್ರೆ ಈ ತರನ ಪ್ಲೇಟ್ಸ್ ಇರುತ್ತೆ ಅದು ಒಂದಕ್ಕೊಂದು ಮೂವ್ಮೆಂಟ್ ಆದಾಗ ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಫಾಲ್ಟಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಭೂಮಿಯೊಳಗಿರುವಂತ ಟೆಕ್ಟಾನಿಕ್ ಪ್ಲೇಟ್ಸ್ ಏನಾದ್ರೂ ಮೂವ್ ಆದ್ರೆ ಅದು ಟೆಕ್ಟಾನಿಕ್ ಅರ್ಥ್ಕ್ವೇಕ್. ನೆಕ್ಸ್ಟ್ ವೋಲ್ಕ್ಯಾನೋ ಎರಪ್ಷನ್ ಆದ್ರೆ ಅಥವಾ ವೋಲ್ಕ್ಯಾನೋ ಹೊರಗಡೆ ಬಂದ್ರೆ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ವೋಲ್ಕ್ಯಾನಿಕ್ ಅರ್ಥ್ಕ್ವೇಕ್ ಅಂತ ಕರಿತೀವಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಮಾನವ ನಿರ್ಮಿತ ಭೂಕಂಪನ ಅಂತ ಒಟ್ಟು ನಾಲ್ಕು ವಿಧಗಳೇನಪ್ಪ ಅಂದ್ರೆ ಭೂಕಂಪನದಲ್ಲಿದೆ. ಈ ಭೂಕಂಪನವನ್ನು ನೋಡ್ರಿ ನಾವು ಯಾವ ತರನಾಗಿ ಮೆಜರ್ ಮಾಡ್ತೀವಿ ಅಂದ್ರೆ ಒಂದು ಮ್ಯಾಗ್ನೆಟ್ಯೂಡ್ ಅಲ್ಲಿ ಮೆಜರ್ ಮಾಡ್ತೀವಿ. ಒಂದೇನಪ್ಪ ಅಂದ್ರೆ ಮ್ಯಾಗ್ನೆಟ್ಯೂಡ್ ಅಲ್ಲಿ ಮೆಜರ್ ಮಾಡ್ತೀವಿ ಎಷ್ಟು ಮ್ಯಾಗ್ನೆಟ್ಯೂಡ್ ಅಲ್ಲಿ ಭೂಕಂಪನ ಅಥವಾ ಭೂಮಿ ಕಂಪಿಸಿದೆ ಅಂತ ನೋಡ್ತೀವಿ. ಇನ್ನೊಂದೇನಪ್ಪ ಅಂದ್ರೆ ಇಂಟೆನ್ಸಿಟಿ ಆಫ್ ಶಾಕ್ ಅಂದ್ರೆ ಎಷ್ಟು ಇಂಟೆನ್ಸ್ ಆಗಿದೆ ಅಥವಾ ಎಷ್ಟು ಶಕ್ತಿಯನ್ನು ಹೊಂದಿದೆ ಅನ್ನೋದ್ರ ಮೇಲೆ ಎರಡು ತರನಾಗಿ ನಾವೇನಪ್ಪ ಅಂದ್ರೆ ಭೂಕಂಪವನ್ನ ಮೆಜರ್ ಮಾಡ್ತೀವಿ. ಸೊ ನೋಡ್ರಿ ಆಲ್ಮೋಸ್ಟ್ ಏನಪ್ಪ ಅಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ ಮ್ಯಾಗ್ನೆಟ್ಯೂಡ್ ಅಲ್ಲಿ ಮೆಜರ್ ಮಾಡಿದ್ರೆ ನಾವು ಯಾವ ಸ್ಕೇಲ್ ಅಲ್ಲಿ ಅದನ್ನ ಎಕ್ಸ್ಪ್ರೆಸ್ ಮಾಡ್ತೀವಪ್ಪ ಅಂದ್ರೆ ರಿಕ್ಟರ್ ಸ್ಕೇಲ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಆಮೇಲೆ ನೋಡ್ರಿ ಮ್ಯಾಗ್ನೆಟ್ಯೂಡ್ ಅಲ್ಲಿ ಮೆಜರ್ ಮಾಡೋದ್ರಿಂದ ನಮ್ಗೆ ಏನ್ ಗೊತ್ತಾಗತ್ತಪ್ಪ ಅಂದ್ರೆ ಈ ಮ್ಯಾಗ್ನೆಟ್ಯೂಡ್ ಏನ್ ಹೇಳುತ್ತಂದ್ರೆ ಭೂಮಿ ಕಂಪಿಸಿದಾಗ, ಸೊ ನೋಡ್ರಿ ಭೂಮಿ ಕಂಪಿಸಿದಾಗ
ಎಷ್ಟು ಶಕ್ತಿಯನ್ನು ರಿಲೀಸ್ ಮಾಡುತ್ತೆ ಅನ್ನೋದೇನೆ ಏನಪ್ಪ ಅಂದರೆ ಈ ಮ್ಯಾಗ್ನೆಟ್ಯೂಡ್ ಮೂಲಕ ನಾವು ತಿಳ್ಕೋತೀವಿ. ಭೂಮಿ ಕಂಪಿಸಿದಾಗ ಎಷ್ಟು ಎನರ್ಜಿ ರಿಲೀಸ್ ಮಾಡುತ್ತೆ ಅನ್ನೋದನ್ನು ನಾವೇನಪ್ಪ ಅಂದರೆ ಈ ಮ್ಯಾಗ್ನೆಟ್ಯೂಡ್ ಮೂಲಕ ತಿಳ್ಕೋತೀವಿ. ಇದನ್ನೇನಪ್ಪ ಅಂದರೆ ನಾವು ರಿಕ್ಟರ್ ಸ್ಕೇಲ್ ಒಳಗಡೆ ಏನು ಮಾಡ್ತೀವಪ್ಪ ಅಂದರೆ ಮೆಜರ್ ಮಾಡ್ತೀವಿ. ಸೊ ನೋಡ್ರಿ, ರಿಕ್ಟರ್ ಸ್ಕೇಲಲ್ಲಿ ಏನಪ್ಪ ಅಂದರೆ ಇದನ್ನು ಮೆಜರ್ ಮಾಡ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಇಂಟೆನ್ಸಿಟಿ ಆಫ್ ಇಂಟೆನ್ಸಿಟಿ ಆಫ್ ಶಾಕ್. ಸೊ ನೋಡ್ರಿ, ಈ ಇಂಟೆನ್ಸಿಟಿ ಆಫ್ ಶಾಕ್ ಏನಪ್ಪ ಅಂದರೆ ಯಾವ ಸ್ಕೇಲಲ್ಲಿ ನಾವು ಮೆಜರ್ ಮಾಡ್ತೀವಿ ಅಂದರೆ ಮರಾಸೆಲ್ ಅನ್ನೋ ಒಂದು ಸ್ಕೇಲಲ್ಲಿ ಮೆಜರ್ ಮಾಡ್ತೀವಿ. ಸೊ ನೋಡ್ರಿ, ಇದು ಮರಾಸೆಲ್ ಅನ್ನೋದೇನಪ್ಪ ಅಂದರೆ ಒಬ್ರು ಇಟಾಲಿಯನ್ ಜಿಯಾಲಜಿಸ್ಟ್ ಹೆಸರು. ಇದೇನಪ್ಪ ಅಂದರೆ ಇಟಾಲಿಯನ್ ಜಿಯಾಲಜಿಸ್ಟ್ ಹೆಸರು, ಸೆಸಿಮಾಲಜಿಸ್ಟ್ ಹೆಸರಾಗಿದೆ. ಅವರು ಕಂಡುಹಿಡಿದಿದ್ದಕ್ಕೋಸ್ಕರ ಏನಪ್ಪ ಅಂದರೆ ಈ ಒಂದು ಮ್ಯಾರ್ಸೆಲ್ ಅಂತೇಳಿ ಹೆಸರನ್ನ ಇಟ್ಟಿದ್ದಾರೆ. ಸೊ ನೋಡ್ರಿ, ಇದರಲ್ಲಿ ನಮಗೇನು ಗೊತ್ತಾಗತ್ತಪ್ಪ ಅಂದರೆ ಈ ಇಂಟೆನ್ಸಿಟಿ ಒಳಗೆ ಏನಪ್ಪ ಅಂದರೆ ಎಷ್ಟು ನಮಗೆ ಭೂಕಂಪದಿಂದ ಏನಪ್ಪ ಅಂದರೆ ಹಾನಿಯಾಗಿದೆ ಅಥವಾ ಎಷ್ಟು ಭೂಕಂಪದಿಂದ ನಮಗೆ ಹಾನಿಯನ್ನು ಮಾಡಿದೆ ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ನೋಡ್ರಿ, ಇದನ್ನು ನಾವು ಎಷ್ಟು ಸ್ಕೇಲಲ್ಲಿ ಮೆಜರ್ ಮಾಡ್ತೀವಪ್ಪ ಅಂದರೆ 1-12 ಸ್ಕೇಲಲ್ಲಿ ಮೆಜರ್ ಮಾಡಿದರೆ, ಅದೇ ನಾವು ರೆಕ್ಟರ್ ಸ್ಕೇಲಲ್ಲಿ ಮೆಜರ್ ಮಾಡ್ಬೇಕಾದ್ರೆ ಭೂಕಂಪನವನ್ನು ಏನಪ್ಪ ಅಂದರೆ 1-10 ನಂಬರ್ಗಳಲ್ಲಿ ಮೆಜರನ್ನು ಮಾಡ್ತೀವಿ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಏನು ನೋಡ್ತಾ ಹೋಗೋಣ ಅಂದರೆ ಜಗತ್ತಿನಲ್ಲಿ ಭೂಕಂಪ ಅನ್ನೋದು ಯಾವ ಥರನಾಗಿ ಏನಪ್ಪ ಅಂದರೆ ಡಿಸ್ಟ್ರಿಬ್ಯೂಷನ್ ಆಗಿದೆ ಅಂತ ನಾವು ನೋಡ್ತಾ ಹೋಗೋಣ. ನೋಡ್ರಿ, ಅದಕ್ಕೋಸ್ಕರ ನಾನು ಏನಪ್ಪ ಅಂದರೆ ಮ್ಯಾಪನ್ನು ತೊಗೊಂಬಂದಿದ್ದೀನಿ. ಇಲ್ಲಿ ನೋಡ್ರಿ, ಈ ಒಂದು ಮ್ಯಾಪಲ್ಲಿ ನಿಮಗೇನಪ್ಪ ಅಂದರೆ ಯಾವ ಥರನಾಗಿ ಭೂಕಂಪ ನಮಗೆ ಡಿಸ್ಟ್ರಿಬ್ಯೂಷನ್ ಆಗಿದೆ ಅಂತ ಹೇಳ್ತಾ ಹೋಗ್ತಾರೆ. ಫಸ್ಟ್ ಇದರಲ್ಲಿ ಇರೋದು ಯಾವುದಪ್ಪ ಅಂದರೆ ಸರ್ಕಮ್ ಸ್ಪೆಸಿಫಿಕ್ ಅರ್ಥ್ ಕ್ವೇಕ್, ಅಥವಾ ಇದೇನು ನಿಮಗೆ ಕಾಣಿಸ್ತಾ ಇದೆಯಲ್ಲ, ರಿಂಗ್ ತರನಾದಂಥ ಸ್ಟ್ರಕ್ಚರ್ ಕಾಣಿಸ್ತಾ ಇದೆಯಲ್ಲ, ಇದಕ್ಕೆ ನಾವೇನಂತ ಕರಿತೀವಿ ಅಂದರೆ ಸರ್ಕಮ್ ಸ್ಪೆಸಿಫಿಕ್ ಬೆಲ್ಟ್ ಅಂತ ಕರಿತಿದ್ದೀವಿ. ಇದೇನಪ್ಪ ಅಂದರೆ ಜಗತ್ತಿನಲ್ಲಿ ಅತಿ ಹೆಚ್ಚು ಭೂಕಂಪವಾಗುವ ಪ್ರದೇಶ ಅಂತ ನಾವು ಇದನ್ನು ಕರಿತೀವಿ. ಜಗತ್ತಿನಲ್ಲಿ ಅತಿ ಹೆಚ್ಚು ಏನಪ್ಪ ಅಂದರೆ ಭೂಕಂಪವಾಗುವ ಪ್ರದೇಶ ಅಂತ ಯಾವುದನ್ನು ಕರಿತೀವಪ್ಪ ಅಂದರೆ ಸರ್ಕಮ್ ಸ್ಪೆಸಿಫಿಕ್ ಬೆಲ್ಟನ್ನ ಕರಿತೀವಿ. ಸೊ ನೋಡ್ರಿ, ಇಲ್ಲಿ ಏನಪ್ಪ ಅಂದರೆ ಜಾಗತಿಕವಾಗಿ ಎಷ್ಟು ಭೂಕಂಪ ಆಗುತ್ತೆ ಅಂದರೆ 81% ಅಂದರೆ ಜಗತ್ತಿನಲ್ಲಿ ಎಷ್ಟು ಭೂಕಂಪ ಆಗುತ್ತಲ್ಲ ಅದರ 81% ಭೂಕಂಪ ಎಲ್ಲಾಗುತ್ತಂದ್ರೆ ಈ ಸರ್ಕಮ್ ಸ್ಪೆಸಿಫಿಕ್ ಬೆಲ್ಟಲ್ಲೇ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಇದಕ್ಕೆ ಇನ್ನೊಂದು ನಿಕ್ ನೇಮ್ ಬೇರೆ ಇಟ್ಟಿದ್ದಾರೆ, ಏನಪ್ಪ ಅಂದರೆ ರಿಂಗ್ ಆಫ್ ಫೈರ್ ಅಂತೇಳಿ ನಿಕ್ ನೇಮ್ ಅನ್ನು ಇಟ್ಟಿದ್ದಾರೆ. ಈ ಒಂದು ಬೆಲ್ಟಿಗೆ ಇನ್ನೊಂದು ಹೆಸರೇನು ಇಟ್ಟಿದ್ದಾರೆ ಅಂದರೆ ರಿಂಗ್ ಆಫ್ ಫೈರ್ ಅಂತೇಳಿ ಹೆಸರನ್ನು ಇಟ್ಟಿದ್ದಾರೆ. ಈ ಒಂದು ಬೆಲ್ಟಲ್ಲಿ ನೋಡ್ರಿ, ಇಲ್ಲೇನಾಗಿದೆಯಪ್ಪ ಅಂದರೆ ಟೆಕ್ಟಾನಿಕ್ ಪ್ಲೇಟ್ಸ್ ಏನಾಗಿದ್ವು ಅಂದರೆ ಈ ಓಷಿಯನ್ ಕ್ರಸ್ಟ್ ಏನಿದೆ. ಸೊ ನೋಡ್ರಿ, ಓಷಿಯನ್ ಕ್ರಸ್ಟ್ ಅಂದರೆ ಸಮುದ್ರದ ತಳ ಏನಿದೆಯಲ್ಲ ಅದ್ರ ಕೂಡ ಹೊಂದ್ಕೊಂಡಿದೆ. ಅವೇನಾಗ್ತಿದ್ಯಪ್ಪ ಅಂದರೆ ಅವಾಗವಾಗ ಸಬ್ಮರ್ಜ್ ಆಗಿದೆ, ಅಂದರೆ ಇಲ್ಲಿ ಏನಿರುವ ಟೆಕ್ಟಾನಿಕ್ ಪ್ಲೇಟ್ಸ್ ಏನಪ್ಪ ಅಂದರೆ ಸಮುದ್ರದೊಳಗೆ ಮುಳುಗಿ ಹೋಗಿದೆ, ಅಥವಾ ಅವು ಏನಪ್ಪ ಅಂದರೆ ಈ ಓಷಿಯನ್ ಕ್ರಸ್ಟ್ ಕೆಳಗಡೆ ಇದ್ದಾವೆ ಅಥವಾ ಅದರ ಕೆಳಗಡೆ ಇದ್ದಾವೆ. ಇದರಿಂದ ಏನಪ್ಪ ಅಂದರೆ ಯಾವಾಗವೂ ಏನಪ್ಪ ಅಂದರೆ ಶೇಕ್ ಆಗ್ತಾವಲ್ಲ ಟೆಕ್ಟಾನಿಕ್ ಪ್ಲೇಟ್ಸ್, ಅಲ್ಲಿ ಏನಾಗುತ್ತಪ್ಪ ಅಂದರೆ ಈ ಒಂದು ಭೂಕಂಪ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಎಸ್ಪೆಷಲಿ ನೋಡ್ರಿ, ಟೆಕ್ಟಾನಿಕ್ ಪ್ಲೇಟ್ಸ್ ಏನಾದರೂ ಸ್ವಲ್ಪ ಮೂಮೆಂಟನ್ನು ಮಾಡಿದ್ರೆ ಸಾಕು ಈ ಒಂದು ಪ್ರದೇಶದಲ್ಲಿ ಏನಪ್ಪ ಅಂದರೆ ಭೂಕಂಪ ಆಗುತ್ತೆ. ಯಾಕಂದರೆ ಓಷನ್ ಕ್ರಶ್ ಅಥವಾ ಸಮುದ್ರದ ತಳ ಏನಿರುತ್ತಲ್ಲ ಅದ್ರ ಕೆಳಗಡೆ ಏನಿದೆ ಅಂದರೆ ಈ ಥರನಂತ ಆಕ್ಟಿವ್ ಟೆಕ್ಟಾನಿಕ್ ಪ್ಲೇಟ್ಸ್ ಇದೆ ಅಂತ ಅವರು ಹೇಳ್ತಿದ್ದಾರೆ. ನೆಕ್ಸ್ಟ್ ಬರುವಂಥದ್ದು ನೋಡ್ರಿ, ಅಲ್ಫೈನ್ ಹಿಮಾಲಯನ್ ಬೆಲ್ಟ್ ಅಥವಾ ನಾವು ಇದನ್ನ ಏನಂತ ಕರಿಬೋದಪ್ಪ ಅಂದರೆ ಮಿಡ್ ಅಟ್ಲಾಂಟಿಕ್ ಬೆಲ್ಟ್ ಅಂತ ಕೂಡ ಕರಿಬೋದು. ಸೊ ನೋಡ್ರಿ, ಅಟ್ಲಾಂಟಿಕ್ ಅಲ್ಫೈನ್ ಹಿಮಾಲಯನ್ ಬೆಲ್ಟ್ ಅಂತಲೂ ಕರಿಬೋದು, ಅಥವಾ ಮಿಡ್ ಕಾಂಟಿನೆಂಟಲ್ ಬೆಲ್ಟ್ ಅಂತಲೂ ಕೂಡ ಕರಿಬೋದು. ಮಿಡ್ ಕಾಂಟಿನೆಂಟಲ್ ಬೆಲ್ಟ್ ಅಂತಲೂ ಕೂಡ ಕರಿಬೋದು, ಮಿಡ್ ಕಾಂಟಿನೆಂಟಲ್ ಬೆಲ್ಟ್ ಅಥವಾ ಪ್ಲೇಟ್ ಅಂತಲೂ ಕೂಡ ಕರಿಬೋದು. ಇದೇನಪ್ಪ ಅಂದರೆ ಯುರೋಪಿಂದ ಸ್ಟಾರ್ಟ್ ಆಗುತ್ತೆ, ಹಿಮಾಲಯದ ಮೂಲಕ ಏನಪ್ಪ ಅಂದರೆ ಸುಮಾತ್ರದವರೆಗೂ ಎಕ್ಸ್ಟೆಂಡ್ ಆಗಿದೆ. ಸೊ ನೋಡ್ರಿ, ಯುರೋಪಿಂದ ಸ್ಟಾರ್ಟ್ ಆಗಿ ಏನಪ್ಪ ಅಂದರೆ ಸುಮಾತ್ರದವರೆಗೂ ಇದೇನಪ್ಪ ಅಂದರೆ ಎಕ್ಸ್ಟೆಂಡ್ ಆಗಿದೆ ಅಂತ ಹೇಳ್ತಿದ್ದಾರೆ. ಇದು ಏನಾಗುತ್ತೆ ಅಂದರೆ ನಮ್ಮ ಭಾರತದ ಹಿಮಾಲಯಸ್ ಮೂಲಕವೂ ಕೂಡ ಪಾಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಇದು ಜಗತ್ತಿನಾಗುವಂಥ ಒಟ್ಟು ಭೂಕಂಪದಲ್ಲಿ 17% ಭೂಕಂಪ ಏನಪ್ಪ ಅಂದರೆ ಇಲ್ಲಿ ಸಂಭವಿಸುತ್ತೆ. ಸೊ ನೋಡ್ರಿ, 81 ಇಲ್ಲಾದರೆ 17% ಇಲ್ಲ ಅಂದರೆ ಆಲ್ಮೋಸ್ಟ್ 98% ಭೂಕಂಪಗಳು ಎಲ್ಲಾಗುತ್ತಪ್ಪ ಅಂದರೆ ಸರ್ಕಮ್ ಸ್ಪೆಸಿಫಿಕ್ ಬೆಲ್ಟ್ ಮತ್ತು ಅಲ್ಫೈನ್ ಹಿಮಾಲಯನ್ ಬೆಲ್ಟಲ್ಲೇ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಇದ್ರದ್ದು ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಇದು ಮೆಡಿಟೇರಿಯನ್ ಸಮುದ್ರ ಮತ್ತು ಸ್ಪೆಸಿಫಿಕ್ ಸಮುದ್ರವನ್ನು ಸೇರುತ್ತೆ. ಅಂದರೆ ಅಲ್ಫೈನ್ ಹಿಮಾಲಯನ್ ಬೆಲ್ಟ್ ಏನಪ್ಪ ಅಂದರೆ ಮೆಡಿಟೇರಿಯನ್ ಸಮುದ್ರ ಮತ್ತು ಸ್ಪೆಸಿಫಿಕ್ ಸಮುದ್ರವನ್ನು ಕನೆಕ್ಟ್ ಮಾಡುತ್ತೆ, ಹಾಗಾಗಿ ಅಟ್ಲಾಂಟಿಕ್ ಸಮುದ್ರವನ್ನು ಕನೆಕ್ಟ್ ಮಾಡುತ್ತೆ. ಇದು ಏನಪ್ಪ ಅಂದರೆ ಇದರದ್ದು ಇನ್ನೊಂದು ವಿಶೇಷತೆ ಆಗಿದೆ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಇರುವಂಥ ಇನ್ನೊಂದು ಕ್ಲಾಸಿಫಿಕೇಶನ್ ಯಾವುದಪ್ಪ ಅಂದರೆ ಮಿಡ್ ಅಟ್ಲಾಂಟಿಕ್ ರಿಡ್ಜ್ ಅಂತೇಳಿ. ಸೊ ನೋಡ್ರಿ, ಇಲ್ಲಿ ಏನಪ್ಪ ಅಂದರೆ ಅಷ್ಟು ಏನಪ್ಪ ಅಂದರೆ ಅವಾಗವಾಗ ಫ್ರೀಕ್ವೆಂಟ್ ಆಗಿ ಭೂಕಂಪ ಆಗಲ್ಲ, ಬಟ್ ಕಂಪೇರ್ ಟು ಏನಪ್ಪ ಅಂದರೆ ಸರ್ಕಮ್ ಸ್ಪೆಸಿಫಿಕ್ ಬೆಲ್ಟ್ ಇರ್ಬೋದು, ಅಲ್ಫೈನ್ ಹಿಮಾಲಯನ್ ಬೆಲ್ಟ್ ಇರ್ಬೋದು, ಮಿಡ್ ಅಟ್ಲಾಂಟಿಕ್ ರೇಂಜಲ್ಲಿ ಏನಪ್ಪ ಅಂದರೆ ಅಷ್ಟು ಏನಾಗಲ್ಲಪ್ಪ ಅಂದರೆ ಟೆಕ್ಟಾನಿಕ್ ಪ್ಲೇಟ್ಸ್ ಆಗಲಿ ಅಥವಾ ಅಷ್ಟು ಏನಪ್ಪ ಅಂದರೆ ಭೂಕಂಪ ಸಂಭವಿಸುವುದಿಲ್ಲ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಬಹಳಷ್ಟು ಈ ಮಿಡ್ ಅಟ್ಲಾಂಟಿಕ್ ಪ್ಲೇನ್ ಏನಿದೆಯಲ್ಲ ಇದೇನಪ್ಪ ಅಂದರೆ ಸಮುದ್ರದ ಒಳಗಡೆ ಇದೆ ಅಥವಾ ಸಮುದ್ರದ ತಳಹದಿಯಲ್ಲಿ ಇದೆ ಅಂತ ಹೇಳ್ತಿದ್ದಾರೆ. ಇದೇನಪ್ಪ ಅಂದರೆ ಮಾನವನು ರೀಚ್ ಮಾಡದೇ ಇರೋಕ್ಕಾಗುವಂಥ ಸ್ಥಿತಿಯಲ್ಲಿದೆ. ಅಂದರೆ ಈ ಒಂದು ಪ್ಲೇಟ್ ಏನಿದೆಯಲ್ಲ ಇದೇನಪ್ಪ ಅಂದರೆ ಮನುಷ್ಯನಿಗೆ ರೀಚ್ ಆಗದೆ ಇರೋಷ್ಟು ಒಳಗಡೆ ಏನಪ್ಪ ಅಂದರೆ ಈ ಪ್ಲೇಟ್ ಇದೆ ಅಂತ ಹೇಳ್ತಿದ್ದಾರೆ. ಹಾಗಾದರೆ ನೋಡ್ರಿ, ನಿನ್ನೆ ಸಂಭವಿಸಿದಂಥ ಟರ್ಕಿ ಮತ್ತು ಸಿರಿಯಾ ಇರ್ಬೋದು, ಇದು ಎಲ್ಲಿ ಬರುತ್ತಪ್ಪ ಅಂದರೆ
ಮಿಡ್ ಕಾಂಟಿನೆಂಟಲ್ ಪ್ಲೇಟ್ ಅಥವಾ ಆಲ್ಫಾ ಇನ್ ಹಿಮಾಲಯನ್ ಬೆಲ್ಟ್ ಏನ್ ಬಂದಿತ್ತಲ್ಲ, ಸೊ ನೋಡ್ರಿ ಇಲ್ಲಿ ಏನ್ ಆಲ್ಫಾ ಇನ್ ಹಿಮಾಲಯನ್ ಬ್ಲೇಟ್ ಬಂದಿತ್ತಲ್ಲ, ಈ ಒಂದು ಆಲ್ಫಾ ಇನ್ ಹಿಮಾಲಯನ್ ಬೆಲ್ಟ್ ಅಲ್ಲಿ ಏನಪ್ಪ ಅಂದ್ರೆ ಈ ಒಂದು ಟರ್ಕಿ ಮತ್ತೆ ಸಿರಿಯಾ ಬರುತ್ತೆ. ಹಾಗಾಗಿ ನೋಡ್ರಿ ಇಲ್ಲಿ ಏನಾಗಿದೆ ಅಂದ್ರೆ ಭೂಕಂಪ ಸಂಭವಿಸಿದೆ, ಅಂದ್ರೆ ಜಗತ್ತಿನಲ್ಲೇ ಭೂಕಂಪ ಆಗುವಂತ ಪ್ರದೇಶದಲ್ಲಿ ಏನಾಗಿದೆ ಅಂದ್ರೆ ಭೂಕಂಪ ಆಗ್ತಾ ಹೋಗಿದೆ. ಹಾಗಾದ್ರೆ ನಾವ್ ಈಗ ಏನ್ ಮಾಡೋಣ ಅಂದ್ರೆ ಇದೇ ಕಾನ್ಸೆಪ್ಟ್ ಏನ್ ಮಾಡೋಣಪ್ಪ ಅಂದ್ರೆ ನಮ್ಮ ಜೋಶಿಮಠ್ ಇನ್ಸಿಡೆಂಟ್ಸ್ ಗೆ ಕಂಪೇರ್ ಮಾಡೋಣ. ಅಂದ್ರೆ ನಮ್ಮ ಭಾರತದಲ್ಲಿ ಏನಪ್ಪಾ ಅಂದ್ರೆ ಯಾವ್ಯಾವ ಸ್ಥಳಗಳಲ್ಲಿ ಭೂಕಂಪ ಜಾಸ್ತಿ ಇದೆ ಅದನ್ನ ನಾವೇನ್ ಮಾಡ್ತೇನೆ ಅಂದ್ರೆ ಕಂಪೇರ್ ಮಾಡ್ತಾ ಹೋಗೋಣ. ಭಾರತ ಏನಿದೆಯಲ್ಲಪ್ಪ ಇದು ಏನಪ್ಪ ಅಂದ್ರೆ ಜಾಸ್ತಿ ಭೂಕಂಪ ಆಗುವಂತ ಪ್ರದೇಶ ಅಂತ ಕರೀತಾರೆ. ಯಾಕೆ ಭಾರತದಲ್ಲಿ ತುಂಬಾ ಭೂಕಂಪ ಆಗತ್ತಂದ್ರೆ, ಸೊ ನೋಡ್ರಿ ಇಲ್ಲಿ ತುಂಬಾ ಭೂಕಂಪವಾಗಿ ಕಾರಣ ಏನಪ್ಪಾ ಅಂದ್ರೆ ಇಲ್ಲಿ ಯಂಗ್ ಫೋಲ್ಡ್ ಮೌಂಟೇನ್ಸ್ ಅಂದ್ರೆ ಹಿಮಾಲಯದ ಏನ್ ಮೌಂಟೇನ್ಸ್ ಇದಾವಲ್ಲ ಅಥವಾ ಹಿಮಾಲಯದ ಪರ್ವತಗಳೇನಿದೆಯಲ್ಲ ಇವುಗಳಿಂದ ನಮ್ಗೆ ಏನಪ್ಪಾ ಅಂದ್ರೆ ಈ ಒಂದು ಭೂಕಂಪ ಸಂಭವಿಸುತ್ತೆ, ಅವಾಗವಾಗ ಭೂಕಂಪಗಳು ಸಂಭವಿಸುತ್ತೆ ಅಂತ ಹೇಳ್ತಿದ್ರೆ. ಯಾಕಂದ್ರೆ ಇವಿನ್ನೂ ಏನಪ್ಪಾ ಅಂದ್ರೆ ಯಂಗ್ ಮೌಂಟೇನ್ಸ್ ಆಗಿರೋದ್ರಿಂದ ಇದರಲ್ಲಿ ಸ್ಟ್ರಕ್ಚರಲ್ ಫಾರ್ಮೇಶನ್ ಆಗ್ತಿರೋದ್ರಿಂದ ಈ ಒಂದು ಪ್ರದೇಶದಲ್ಲಿ ಅಂದ್ರೆ ನಮ್ಮ ಭಾರತದಲ್ಲಿ ಭೂಕಂಪ ಸಂಭವಿಸುವಂತ ಸಂಭಾವ್ಯ ಜಾಸ್ತಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ನಾವು ಭಾರತದ ಭೂಕಂಪ ಪ್ರದೇಶವನ್ನ ಏನಪ್ಪಾ ಅಂದ್ರೆ ನಾಲ್ಕು ಸೆಸಿಮಿಕ್ ಝೋನ್ ಆಗಿ ಕ್ಲಾಸಿಫಿಕೇಶನ್ ಅನ್ನ ಮಾಡಿದೀವಿ. ನೋಡ್ರಿ ನಾಲ್ಕು ಸೆಸಿಮಿಕ್ ಝೋನ್ ಆಗಿ ಕ್ಲಾಸಿಫಿಕೇಶನ್ಸ್ ನ ಮಾಡಿದೀವಿ. ಇದು ಯಾವ್ದ್ರ ಮೇಲಪ್ಪ ಅಂದ್ರೆ ಅಲ್ಲಿ ಎಷ್ಟು ಸೆಸ್ಮಿಸಿಟಿ ಇದೆ ಅಂದ್ರೆ ಅಲ್ಲಿ ಎಷ್ಟು ಏನಪ್ಪಾ ಅಂದ್ರೆ ಭೂಕಂಪದ ಒಂದು ಅಲೆಗಳಿವೆ. ಇದಾದ್ಮೇಲೆ ನೆಕ್ಸ್ಟ್ ನೋಡ್ರಿ ಹಿಂದ್ಗಡೆ ಎಷ್ಟು ಭೂಕಂಪ ಆಗಿತ್ತು ಅಂದ್ರೆ ಆ ಪ್ರದೇಶದಲ್ಲಿ ಮುಂಚೆ ಎಷ್ಟು ಭೂಕಂಪ ಆಗಿತ್ತು. ಇದಾದ್ಮೇಲೆ ಆ ರೀಸನ್ ಅಲ್ಲಿ ಏನಪ್ಪಾ ಅಂದ್ರೆ ಟೆಕ್ಟಾನಿಕ್ ಪ್ಲೇಟ್ಸ್ ಯಾವ ತರನಾಗಿ ಸೆಟ್ಅಪ್ ಆಗಿದೆ ಅನ್ನೋದ್ರ ಮೇಲೆ ಏನಪ್ಪಾ ಅಂದ್ರೆ ನಾವು ಒಟ್ಟು ನಾಲ್ಕು ವಿಧದಲ್ಲಿ ಏನ್ ಮಾಡಿದೀವಪ್ಪ ಅಂದ್ರೆ ನಮ್ಮ ಭಾರತದ ಭೂಕಂಪ ಪ್ರದೇಶವನ್ನ ಡಿವೈಡ್ ಮಾಡಿದೀವಿ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಫೋರ್ ಸೆಸ್ಮಿಕ್ ವೇವ್ಸ್ ಅಂತ ಕರಿತೀವಿ. ಸೊ ನೋಡ್ರಿ ಮುಂಚೆ ಏನಿತ್ತಪ್ಪ ಅಂದ್ರೆ ಐದು ಸೆಸ್ಮಿಕ್ ಪ್ರದೇಶಗಳು ಅಥವಾ ಐದು ಪ್ರದೇಶಗಳನ್ನಾಗಿ ಕ್ಲಾಸಿಫೈ ಮಾಡಿದ್ವಿ. ಇದು ಯಾವ್ದ್ರ ಮೇಲೆ ಕ್ಲಾಸಿಫೈ ಮಾಡಿದ್ವಪ್ಪ ಅಂದ್ರೆ ಭೂಕಂಪದ ತೀವ್ರತೆ ಅಥವಾ ಭೂಕಂಪದ ಮೇಲೆ ನಾವೇನಪ್ಪ ಅಂದ್ರೆ ಐದು ಪ್ರದೇಶಗಳನ್ನಾಗಿ ಕ್ಲಾಸಿಫೈ ಮಾಡಿದ್ವಿ. ಆದ್ರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಇದೇನ್ ಮಾಡ್ತಪ್ಪ ಅಂದ್ರೆ ನಾಲ್ಕು ಭಾಗಗಳನ್ನಾಗಿ ಕ್ಲಾಸಿಫೈ ಮಾಡ್ತು. ನೋಡ್ರಿ ನಿಮ್ಗೆ ಎಕ್ಸಾಮಿನೇಷನ್ ಕೇಳ್ತಾರೆ ಯಾವ ಒಂದು ಏನಪ್ಪ ಅಂದ್ರೆ ಏಜೆನ್ಸಿ ಭಾರತದ ಈ ಭೂಕಂಪವನ್ನ ಕ್ಲಾಸಿಫೈ ಮಾಡಿದೆ ಅಥವಾ ಭೂಕಂಪದ ಪ್ರದೇಶಗಳನ್ನ ನಾಲ್ಕನಾಗಿ ಕ್ಲಾಸಿಫೈ ಮಾಡಿದೆ ಅಂದ್ರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಇವುಗಳನ್ನು ನಾಲ್ಕು ಭಾಗಗಳನ್ನಾಗಿ ಕ್ಲಾಸಿಫೈ ಮಾಡಿದ್ದಾರೆ. ಭಾರತದಲ್ಲಿ ನೋಡ್ರಿ ಈ ಸೆಸ್ಮಿಕ್ ಹಜಾರ್ಡ್ ಮ್ಯಾಪ್ ಅನ್ನ ಯಾರು ಪ್ರೊಡ್ಯೂಸ್ ಮಾಡ್ತಾರಪ್ಪ ಅಂದ್ರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅವರು ಪ್ರೊಡ್ಯೂಸ್ ಅನ್ನ ಮಾಡ್ತಾರೆ. ಸೊ ಇವ್ರು ಏನಪ್ಪಾ ಅಂದ್ರೆ ನಾಲ್ಕು ವಿಧದಲ್ಲಿ ಇದನ್ನ ಕ್ಲಾಸಿಫೈ ಮಾಡಿದ್ದಾರೆ. ಫಸ್ಟ್ ಯಾವ್ದಪ್ಪ ಅಂದ್ರೆ ಸೆಸ್ಮಿಕ್ ಝೋನ್ 5-2 ಅಂತ ಕರಿತೀವಿ. ನಾನು ನೋಡ್ರಿ ಸೆಸ್ಮಿಕ್ ಝೋನ್ 2 ಅಂತ ಬರೀತೀನಿ. ನಾನು ಏನ್ ಮಾಡ್ತೀನಿ ಅಂದ್ರೆ ಒಂದಕ್ಕೊಂದು ಕಂಪ್ಯಾರಿಸನ್ ಮಾಡ್ತಾ ಹೋಗ್ತೀನಿ. ನೋಡ್ರಿ ಸ್ಪೆಸಿಫಿಕ್ ಝೋನ್ 2 ಅಲ್ಲಿ ಏನಪ್ಪಾ ಅಂದ್ರೆ ಮೈನರ್ ಡ್ಯಾಮೇಜ್ ಆಗುತ್ತೆ, ಅಂದ್ರೆ ಅಂತ ದೊಡ್ಡ ಘಟನೆ ಏನಾಗಲ್ಲ, ತುಂಬಾ ಸಣ್ಣ ಮೈನರ್ ಡ್ಯಾಮೇಜ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ದೊಡ್ಡ ಡ್ಯಾಮೇಜ್ ಏನಾಗಲ್ಲ, ಸಣ್ಣದಾದಂತ ಅಥವಾ ಮೈನರ್ ಡ್ಯಾಮೇಜ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನಾಗತ್ತಪ್ಪ ಅಂದ್ರೆ ಇಲ್ಲಿ ಇಂಟೆನ್ಸಿಟಿ ಎಷ್ಟಿರುತ್ತೆ ಅಂದ್ರೆ ಈ ಭೂಕಂಪದ ಇಂಟೆನ್ಸಿಟಿ ಎಷ್ಟಿರುತ್ತಪ್ಪ ಅಂದ್ರೆ 5-6 mm ಸ್ಕೇಲ್ ಅಲ್ಲಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಏನಿದು mm ಸ್ಕೇಲ್ ಅಂದ್ರೆ ಮಾಡಿಫೈಡ್ ಮರ್ಕೈಲ್ ಇಂಟೆನ್ಸಿಟಿ ಸ್ಕೇಲ್ ಅಂತ ಕರಿತೀವಿ. ನೋಡ್ರಿ ಮಾಡಿಫೈಡ್ ಮರ್ಕೈಲ್ ಇಂಟೆನ್ಸಿಟಿ ಸ್ಕೇಲ್ ಗೆ ನಾವೇನಂತ ಕರಿತೀವಪ್ಪ ಅಂದ್ರೆ mm ಸ್ಕೇಲ್ ಅಂತ ಕರಿತೀವಿ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಬರುವಂತ ಝೋನ್ ಯಾವ್ದಪ್ಪ ಅಂದ್ರೆ ಸೆಸ್ಮಿಕ್ ಝೋನ್ 3 ಅಂತ ಕರಿತೀವಿ. ಸೊ ಇಲ್ಲಿ ಏನಿರುತ್ತಪ್ಪ ಅಂದ್ರೆ ಇಂಟೆನ್ಸಿಟಿ ಏನಿರುತ್ತೆ ಅಂದ್ರೆ ಇಲ್ಲಿ ಮೈನರ್ ಇತ್ತಲ್ಲ, ಇಲ್ಲಿ ಏನಿರುತ್ತಪ್ಪ ಅಂದ್ರೆ ಮಾಡರೇಟ್ ಇರುತ್ತೆ, ಅಂದ್ರೆ ಒಂದು ಮಧ್ಯಮ ಹಂತದೊಳಗೆ ಇರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇಲ್ಲಿ ಸೆಸ್ಮಿಕ್ ಝೋನ್ ಇಂಟೆನ್ಸಿಟಿ ಎಷ್ಟಿರುತ್ತೆ ಅಥವಾ ಈ ಅರ್ಥಕ್ವೇಕ್ ಇಂಟೆನ್ಸಿಟಿ ಎಷ್ಟಿರುತ್ತಪ್ಪ ಅಂದ್ರೆ ಅಪ್ ಟು 7 ಅಂದ್ರೆ 7 ತನಕ ಏನಪ್ಪಾ ಅಂದ್ರೆ ಇಂಟೆನ್ಸಿಟಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೆಕ್ಸ್ಟ್ ಬರುವಂತ ಝೋನ್ ಯಾವ್ದಪ್ಪ ಅಂದ್ರೆ ಸೆಸ್ಮಿಕ್ ಝೋನ್ 4 ಅಂತ ಬರುತ್ತೆ. ಇದು ಏನಾಗಿರುತ್ತೆ ಅಂದ್ರೆ ಸಿವಿಯರ್ ಆಗಿರುತ್ತೆ, ಅಂದ್ರೆ ತುಂಬಾ ತೀವ್ರವಾದ ಭೂಕಂಪವಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೋಡ್ರಿ ಈ ಇಂಟೆನ್ಸಿಟಿ ಎಷ್ಟಿರುತ್ತಪ್ಪ ಅಂದ್ರೆ 8 ಅಥವಾ 8ಕ್ಕಿಂತ ಜಾಸ್ತಿ, 7 ಅಥವಾ 7ಕ್ಕಿಂತ ಜಾಸ್ತಿ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ 7 ಅಥವಾ 8ಕ್ಕಿಂತ ಜಾಸ್ತಿ ಆದಂತ ಇಂಟೆನ್ಸಿಟಿ ಏನಪ್ಪ ಅಂದ್ರೆ ಭೂಕಂಪ ಇಲ್ಲಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅದನ್ನ ಏನಪ್ಪ ಅಂದ್ರೆ ಮಾಡಿಫೈಡ್ ಮರ್ಕೈಲ್ಸ್ ಇಂಟೆನ್ಸಿಟಿ ಸ್ಕೇಲ್ ಒಳಗೆ ಏನಪ್ಪ ಅಂದ್ರೆ ಮೆಜರ್ ಅನ್ನ ಮಾಡ್ತಾರೆ. ಇದಾದ್ಮೇಲೆ ಕೊನೆಗೆ ಬರುವುದು ಯಾವ್ದಪ್ಪ ಅಂದ್ರೆ ಸೆಸ್ಮಿಕ್ ಝೋನ್ 5 ಅಂತ ನಾವು ಕರಿತೀವಿ. ಸೊ ನೋಡ್ರಿ ಸೆಸ್ಮಿಕ್ ಝೋನ್ 5 ಏನಿದೆಯಲ್ಲ ಇಲ್ಲಿ ಯಾವ ತರನಾದಂತ ನಿಮ್ಗೆ ಇದು ಕಾಣಿಸುತ್ತಪ್ಪ ಅಂದ್ರೆ ಇಂಟೆನ್ಸಿಟಿ ಕಾಣಿಸುತ್ತೆ ಅಂದ್ರೆ ಇಲ್ಲಿ ನೋಡ್ರಿ ಜಾಸ್ತಿ ಇಂಟೆನ್ಸಿಟಿ ಇರುತ್ತೆ. ಇಲ್ಲಿ ಏನಪ್ಪಾ ಅಂದ್ರೆ ಜಾಸ್ತಿ ಫಾಲ್ಟ್ ಸಿಸ್ಟಮ್ ಪ್ರೆಸೆಂಟ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಈಗ ಒಂದಕ್ಕೊಂದು ಭೂಪದರಗಳು ಏನಪ್ಪಾ ಅಂದ್ರೆ ಚಲನೆಗಳಾಗುತ್ತೆ ಅಥವಾ ಅದೇನಾಗುತ್ತೆ ಅಂದ್ರೆ ಒಂದಕ್ಕೊಂದು ಸಪರೇಟ್ ಆಗುತ್ತೆ, ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಫಾಲ್ಟಿಂಗ್ ಅಂತ ಕರಿತೀವಿ. ಆ ಫಾಲ್ಟಿಂಗ್ ಸಿಸ್ಟಮ್ ಏನಪ್ಪಾ ಅಂದ್ರೆ ಇಲ್ಲಿ ಪ್ರೆಸೆಂಟ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ಇದೇನಪ್ಪಾ ಅಂದ್ರೆ ಭೂಕಂಪದಲ್ಲಿ ತೀವ್ರ ಆಕ್ಟಿವ್ ಆಗಿರುತ್ತೆ, ಅಂದ್ರೆ ಭೂಕಂಪ ಇಲ್ಲಿ ಏನಪ್ಪಾ ಅಂದ್ರೆ ಅವಾಗವಾಗ ಸಂಭವಿಸ್ತಾ ಹೋಗ್ತಾರೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಇಲ್ಲಿ ಹೆಚ್ಚು ಭೂಕಂಪ ಆಗುವಂತ ಪ್ರದೇಶ ಅಂತ ಹೇಳ್ತಿದ್ದಾರೆ. ಇಲ್ಲಿ ಮ್ಯಾಗ್ನಿಟ್ಯೂಡ್ ಎಷ್ಟಿರುತ್ತೆ ಅಂದ್ರೆ
ಏಳರಿಂದ ಹತ್ತಿರುತ್ತೆ ಅಂತ ಹೇಳ್ತಾರೆ. ನಮ್ಮ ಎಂಎಂ ಸ್ಕೇಲ್ ಅಲ್ಲಿ ನಾವು ಮೆಜರ್ ಮಾಡಿದಾಗ ಮ್ಯಾಗ್ನಿಟ್ಯೂಡ್ ಎಷ್ಟಿರುತ್ತಪ್ಪ ಅಂದ್ರೆ ಇಂಟೆನ್ಸಿಟಿ ಎಷ್ಟಿರುತ್ತಪ್ಪ ಅಂದ್ರೆ ಭೂಕಂಪದ್ದು ಏಳರಿಂದ ಹತ್ತಿರುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ನಮ್ಮ ದೇಶದಲ್ಲಿ ಏನು ಭೂಕಂಪ ಆಗಿದೆಲ್ಲ ಅದರಲ್ಲಿ ಹೆಚ್ಚು ಅತಿ ತೀವ್ರವಾದಂತ ಭೂಕಂಪವಾದಂತ ಪ್ರದೇಶಗಳು ಯಾವ್ದಪ್ಪ ಅಂದ್ರೆ ಈ ಒಂದು ಸೆಸ್ಮಿಕ್ ಝೋನ್ 5 ಪ್ರದೇಶದಲ್ಲಿ ಏನಪ್ಪ ಅಂದ್ರೆ ಅತಿ ಹೆಚ್ಚು ಏನಾಗಿದೆ ಅಂದ್ರೆ ಭೂಕಂಪಗಳು ಸಂಭವಿಸಿದೆ, ಅದು ಕೂಡ ದೊಡ್ಡ ದೊಡ್ಡ ಅನಾಹುತಗಳಾದಂತ ಭೂಕಂಪಗಳು ಸಂಭವಿಸಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇದನ್ನ ನಾವೇನ್ ಮಾಡೋಣ ಅಂದ್ರೆ ಈಗ ಮ್ಯಾಪ್ ಮೂಲಕ ನೋಡ್ತಾ ಹೋಗೋಣ. ಸೊ ನೋಡ್ರಿ, ಇಲ್ಲಿ ಏನ್ ಮಾಡಿದಾರೆ ಅಂದ್ರೆ ಮ್ಯಾಪ್ ಅಲ್ಲಿ ತೋರಿಸಿದ್ದಾರೆ ಝೋನ್ 2, ಝೋನ್ 3, ಝೋನ್ 4, ಝೋನ್ 5. ಸೊ ನೋಡ್ರಿ, ಮೊನ್ನೆ ನಿಮಗೆ ಗೊತ್ತು ಜೋಶಿ ಮಠ ಅಂದ್ರೆ ಈಗ ಏನಿದು ಉತ್ತರಾಖಂಡ್ ಬರುತ್ತಲ್ಲ, ಈ ಉತ್ತರಾಖಂಡ್ ಪ್ರದೇಶದ ಜೋಶಿ ಮಠ ಪ್ರದೇಶದಲ್ಲಿ ಏನಪ್ಪಾ ಅಂದ್ರೆ ಭೂಕಂಪನ ಆಗಿದ್ದಂತ. ಸೊ ನೋಡ್ರಿ, ಜೋಶಿ ಮಠ ಪ್ರದೇಶ ಏನಿದೆ ಅಥವಾ ಎಂಟೈರ್ ಉತ್ತರಾಖಂಡ್ ಏನಿದೆಲ್ಲ ಈ ಪ್ರದೇಶ ಎಲ್ಲಿ ಬರುತ್ತಪ್ಪ ಅಂದ್ರೆ ಝೋನ್ 5 ಅಲ್ಲಿ ಬರುತ್ತೆ. ಅಂದ್ರೆ ಅತಿ ಹೆಚ್ಚು ಭೂಕಂಪ ಆಗುವಂತ ಪ್ರದೇಶ ಮತ್ತೆ ಜಾಸ್ತಿ ಭೂಕಂಪಗಳು ಸಂಭವಿಸುವಂತಹ ಪ್ರದೇಶದಲ್ಲಿ ಏನಪ್ಪಾ ಅಂದ್ರೆ ಉತ್ತರಾಖಂಡ್ ಡಿಸ್ಟ್ರಿಕ್ಟ್ ರಾಜ್ಯ ಕಂಡು ಬರುತ್ತೆ ಅಂತ ಹೇಳ್ತಿದ್ವಿ. ಹಾಗಾಗಿ ನೋಡ್ರಿ, ಜೋಶಿ ಮಠದಲ್ಲಿ ಏನಪ್ಪಾ ಅಂದ್ರೆ ಭೂಕಂಪ ಸಂಭವಿಸೋದು ಒಂದು ನ್ಯಾಚುರಲ್ ಅಂದ್ರೆ ಸ್ವಾಭಾವಿಕ ಕ್ರಿಯೇಟ್ ಆಗಿತ್ತು. ಬಟ್ ಅದನ್ನ ನಾವೇನ್ ಮಾಡಿದ್ವಿ ಅಂದ್ರೆ ಮ್ಯಾನ್ಮೇಡ್ ಅಂದ್ರೆ ಮಾನವ ನಿರ್ಮಿತ ಭೂಕಂಪವನ್ನಾಗಿ ಮಾಡಿದ್ವಿ ಅಂತ ಹೇಳ್ತಿದ್ದಾರೆ. ನೋಡ್ರಿ, ನಮ್ಮ ಕರ್ನಾಟಕದಲ್ಲಿ ನೋಡೋದಾದ್ರೆ ನಮ್ದು ಝೋನ್ 3 ಮತ್ತೆ ಝೋನ್ 2 ಅಲ್ಲಿ ಇದೀವಿ. ಅಂದ್ರೆ ನಮ್ದು ಅತಿ ಕಡಿಮೆ ರಿಸ್ಕ್ ಮತ್ತೆ ಮಾಡರೇಟ್ ರಿಸ್ಕ್ ಅಲ್ಲಿ ನಾವೇನಪ್ಪ ಅಂದ್ರೆ ಇದೀವಿ. ಬಿಟ್ಟು ಈ ತರನಾಗ ಏನಪ್ಪ ಅಂದ್ರೆ ನಮ್ಮ ಎಂಟೈರ್ ಇಂಡಿಯಾವನ್ನ ಏನಪ್ಪ ಅಂದ್ರೆ 4 ಝೋನ್ ಅಲ್ಲಿ ಡಿವೈಡ್ ಮಾಡಿದ್ದಾರೆ. ಎಸ್ಪೆಷಲಿ ನೋಡ್ರಿ, ಸೆಸ್ಮಿಸಿಟಿ ಅಂದ್ರೆ ಭೂಕಂಪದ ತೀವ್ರತೆ ಮೇಲೆ ಕ್ಲಾಸಿಫೈ ಮಾಡಿದ್ದಾರೆ. ಝೋನ್ 2 ಅಂದ್ರೆ ಅಷ್ಟು ರಿಸ್ಕ್ ಇರಲ್ಲ, ಝೋನ್ 3 ಅಂದ್ರೆ ಮಾಡರೇಟ್ ರಿಸ್ಕ್, ಝೋನ್ 4 ಅಂದ್ರೆ ಹೈ ರಿಸ್ಕ್, ಝೋನ್ 5 ಅಂದ್ರೆ ಏನಪ್ಪ ಅಂದ್ರೆ ವೆರಿ ಹೈ ರಿಸ್ಕ್ ಅಂದ್ರೆ ಅಲ್ಲಿ ತುಂಬಾ ಭೂಕಂಪ ಸಂಭವಿಸುವಂತ ಪ್ರದೇಶ ಇರುತ್ತೆ. ಸೊ ನೋಡ್ರಿ, ನಮ್ಮ ಎಂಟೈರ್ ನಾರ್ತ್ ಈಸ್ಟರ್ನ್ ರೀಜನ್ಸ್ ಇರ್ಬೋದು, ಸಿಕ್ಕಿಂ ಇರ್ಬೋದು, ಆಮೇಲೆ ಏನಪ್ಪಾ ಅಂದ್ರೆ ಉತ್ತರಾಖಂಡ್ ಇರ್ಬೋದು, ಈ ಎಲ್ಲಾ ಪ್ರದೇಶಗಳು ಏನಪ್ಪಾ ಅಂದ್ರೆ ಅತಿ ಹೆಚ್ಚು ಭೂಕಂಪ ಸಂಭವಿಸುವಂತ ಪ್ರದೇಶಗಳಾಗಿದೆ. ಜೊತೆಗೆ ನೋಡ್ರಿ, ಗುಜರಾತ್ನ ಒಂದು ಕಚ್ಚಿನ ಭಾಗದಲ್ಲೂ ಕೂಡ ಏನಪ್ಪಾ ಅಂದ್ರೆ ಭೂಕಂಪ ಜಾಸ್ತಿ ಆಗುತ್ತೆ. ಸೊ ನಿಮಗೆ ಗೊತ್ತು, 26th January 2001 ಅಲ್ಲಿ ಏನಪ್ಪಾ ಅಂದ್ರೆ ಈ ಒಂದು ಪ್ರದೇಶದಲ್ಲಿ ದೊಡ್ಡದಾದಂತ ಭೂಕಂಪ ಸಂಭವಿಸಿತ್ತು. ಅವಾಗಿನ ಕೇಂದ್ರ ಸರ್ಕಾರ ಏನಪ್ಪಾ ಅಂದ್ರೆ ಅದನ್ನ ರಾಷ್ಟ್ರೀಯ ವಿಪತ್ತು ಅಂತ ಘೋಷಣೆಯನ್ನ ಮಾಡಿತ್ತು. ಸೊ ಹಾಗಾಗಿ ನೋಡ್ರಿ, ನಿಮ್ಗೆ ಏನಪ್ಪಾ ಅಂದ್ರೆ ಯಾವುದೇ ಒಂದು ಭೂಕಂಪದ ರಿಲೇಟೆಡ್ ಏನಾದ್ರೂ ಆರ್ಟಿಕಲ್ಸ್ ಬಂದ್ರೆ ಅದನ್ನ ನೀವೇನಂದ್ರೆ ನೀಟಾಗಿ ಈ ತರನಾಗಿ ಅನಲೈಸ್ ಮಾಡೋದ್ರಿಂದ ನಾಳೆ ನಿಮ್ಗೆ ಎಕ್ಸಾಮಿನೇಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ ತುಂಬಾ ಈಸಿಯಾಗಿ ಆನ್ಸರ್ ಅನ್ನ ಮಾಡಬಹುದು. ಸೊ ನೋಡ್ರಿ, ಇದಾದ್ಮೇಲೆ ನಾವು ನೆಕ್ಸ್ಟ್ ಆರ್ಟಿಕಲ್ ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ ವಾಯ್ಸ್ ಡಿಫೆಕ್ಟ್ಸ್, ಹೌ ದೇ ಆರ್ ಜನರೇಟೆಡ್, ಯೂಸ್, ಮಿಸ್ ಯೂಸ್ಡ್ ಅಂಡ್ ಡಿಫ್ರೆನ್ಶಿಯೇಟೆಡ್. ಸೊ ನೋಡ್ರಿ, ನಾವೇನಪ್ಪ ಅಂದ್ರೆ ಮೊನ್ನೆವರೆಗೂ ಡಿಫೆಕ್ಟ್ಸ್ ಬಗ್ಗೆ ಕಲ್ತಿದ್ವಿ ಅಂದ್ರೆ ಒಬ್ಬರನ್ನ ಏನಪ್ಪ ಅಂದ್ರೆ ಡುಪ್ಲಿಕೇಟ್ ಮಾಡೋದು ಅಥವಾ ನಕಲು ಮಾಡುವಂತ ಟೆಕ್ನಾಲಜಿಗೆ ನಾವೇನಂತ ಕರಿತೀವಿ ಅಂದ್ರೆ ಡಿಫೇಕ್ಸ್ ಅಂತ ಕರಿತೀವಿ. ಸೊ ಈಗೇನಪ್ಪ ಅಂದ್ರೆ ಮುಂಚೆ ನಾವೇನಪ್ಪ ಅಂದ್ರೆ ಮನುಷ್ಯರನ್ನ ಡಿಫೇಕ್ ಮಾಡೋದ್ ಕರಿತಿದ್ವಿ, ಈಗ ವಾಯ್ಸ್ ಅಂದ್ರೆ ಧ್ವನಿಯನ್ನು ಕೂಡ ಏನಪ್ಪ ಅಂದ್ರೆ ಡಿಫೇಕ್ ಮಾಡ್ತಿದ್ದಾರೆ. ಹಾಗಾದ್ರೆ ಅದನ್ನ ಯಾವ ತರನಾಗಿ ಜನರೇಟ್ ಮಾಡ್ತಾರೆ? ಈಗ ನೋಡ್ರಿ, ನಮ್ಮ ಧ್ವನಿಯನ್ನ ಡಿಫೇಕ್ ಮಾಡ್ಬೇಕಾದ್ರೆ ಅದಕ್ಕೆ ಬಳಸುವಂತ ತಂತ್ರಜ್ಞಾನಗಳೇನು ಮತ್ತೆ ಇದನ್ನ ಯಾವ ತರನಾಗಿ ಮಿಸ್ ಯೂಸ್ ಮಾಡ್ತಾ ಹೋಗಿದ್ದಾರೆ ಅಂದ್ರೆ ದುರ್ಬಳಕೆ ಮಾಡ್ತಾ ಹೋಗ್ತಿದ್ದಾರೆ, ಆಮೇಲೆ ಇದು ಯಾವ ತರನಾಗಿ ಬೇರೆವಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ವಾಟ್ ವಾಸ್ ದ ಕಂಟ್ರೋವರ್ಸಿ ಸರೌಂಡಿಂಗ್ ದ ವಾಯ್ಸ್ ಕ್ಲೋನಿಂಗ್ ಸರ್ವಿಸ್ ಪ್ರೊವೈಡರ್? ಸೊ ನೋಡ್ರಿ, ಈಗ ವಾಯ್ಸ್ ಸರ್ವಿಸ್ ಕ್ಲೋನಿಂಗ್ ಅಂದ್ರೆ ಈಗ ಕ್ಲೋನಿಂಗ್ ಅಂದ್ರೆ ಏನಪ್ಪಾ ಅಂದ್ರೆ ತದ್ರೂಪಿ ಅಂತ ಕರಿತೀವಿ. ಈಗ ನನ್ನ ಧ್ವನಿ ಏನಿದೆ ಅದೇ ತರ ಅಂತ ಧ್ವನಿ ಬಂದ್ರೆ ಅದಕ್ಕೆ ನಾನು ಏನಂತ ಕರಿತೀನಿ ಅಂದ್ರೆ ವಾಯ್ಸ್ ಕ್ಲೋನಿಂಗ್. ಅಂದ್ರೆ ಈಗ ಒಬ್ಬ ಮನುಷ್ಯನ ಧ್ವನಿ ಏನಿರುತ್ತೆ ಅದರ ತದ್ರೂಪಿ ಅಥವಾ ಅದೇ ತರನ ಅಂತ ಧ್ವನಿಯನ್ನ ಕ್ರಿಯೇಟ್ ಮಾಡಿದ್ರೆ ನಾವು ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ವಾಯ್ಸ್ ಕ್ಲೋನಿಂಗ್ ಅಂತ ಕರಿತೀವಿ. ಈಗೇನಪ್ಪ ಅಂದ್ರೆ ವಾಯ್ಸ್ ಕ್ಲೋನಿಂಗ್ ಸರ್ವಿಸ್ ಪ್ರೊವೈಡರ್ ಆದಂತ ಎಲೆವೆನ್ ಲ್ಯಾಬ್ಸ್ ವಿರುದ್ಧ ಬಂದಂತ ಕಾಂಟ್ರವರ್ಸಿನು, ವಾಟ್ ಆರ್ ದ ಪೊಟೆನ್ಶಿಯಲ್ ಥ್ರೆಟ್ಸ್ ಅರೌಂಡ್ ದ ಆರ್ಟಿಫಿಷಿಯಲ್ ಸ್ಪೀಚ್ ಸಿಂಥಸಿಸ್? ಅಂದ್ರೆ ಈಗ ನೋಡ್ರಿ, ಯಾರು ಮಾತಾಡ್ಲಿಲ್ಲ ಅಂದ್ರೂ ಕೂಡ ಏನಪ್ಪ ಅಂದ್ರೆ ಒಬ್ಬ ವ್ಯಕ್ತಿಯ ಧ್ವನಿಯನ್ನ ಡೂಪ್ಲಿಕೇಟ್ ಮಾಡಿ ಅದನ್ನೇನ್ ಮಾಡ್ತಾರೆ ಅಂದ್ರೆ ಉತ್ಪಾದನೆ ಮಾಡ್ತಾರೆ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರಲ್ಲ ಅದಕ್ಕಿರುವಂತ ತೊಂದರೆಗಳೇನು? ಕ್ಯಾನ್ ಆಡಿಯೋ ಡಿಫೆಕ್ಟ್ಸ್ ಆರ್ ಡಿಟೆಕ್ಟೆಡ್? ಅಂದ್ರೆ ಈಗ ಈ ಏನು ಡಿಫೆಕ್ಟ್ ತಂತ್ರಜ್ಞಾನದಿಂದ ಏನು ಆಡಿಯೋ ಮಾಡಿರ್ತಲ್ಲ ಅದನ್ನ ನಾವು ಡಿಟೆಕ್ಟ್ ಮಾಡಬಹುದು? ವಾಟ್ ಇಸ್ ದ ಕನ್ಸರ್ನ್ ರಿಗಾರ್ಡಿಂಗ್ ದಟ್ ಟೆಕ್ನಾಲಜಿ? ಅಂದ್ರೆ ಈ ಒಂದು ತಂತ್ರಜ್ಞಾನದ ಬಗ್ಗೆ ವಹಿಸಬೇಕಾದಂತ ಕಾಳಜಿಗಳೇನು? ಆಮೇಲೆ ಇದು ಯಾವ ತರನಾಗಿ ಕ್ರಿಯೇಟಿವ್ ಇಂಡಸ್ಟ್ರಿ ಇರೋದು ಡಿಸ್ಟ್ರಕ್ಟಿವ್ ಇಂಡಸ್ಟ್ರೀಸ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಜನವರಿ 29 ನೋಡ್ರಿ, ಈ ಸಾಮಾಜಿಕ ಜಾಲತಾಣದ ಪ್ಲಾಟ್ಫಾರ್ಮ್ ಆದಂತ 4chan ಒಳಗಡೆ ಏನಪ್ಪ ಅಂದ್ರೆ ಬಹಳಷ್ಟು ಯೂಸರ್ಸ್ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಈ ಧ್ವನಿಯನ್ನ ಸಿಂಥಸಿಸ್ ಮಾಡ್ತಿದ್ರು ಅಥವಾ ಅದನ್ನ ಉತ್ಪಾದನೆಯನ್ನ ಮಾಡ್ತಿದ್ರು ಮತ್ತೆ ಧ್ವನಿ ತದ್ರೂಪಿಯೊಳಗೆ ತೊಡಗಿದ್ರು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಈ ಧ್ವನಿ ತದ್ರೂಪಿಯನ್ನ ಯಾರು ಪ್ರೊವೈಡ್ ಮಾಡ್ತಾರೆ ಅಂದ್ರೆ ಎಲೆವೆನ್ ಲ್ಯಾಬ್ಸ್ ಅನ್ನೋರು ಏನ್ ಮಾಡ್ತಾರಪ್ಪ ಅಂದ್ರೆ ಈ ತರದಂತ ಸೇವೆಯನ್ನ ಒದಗಿಸ್ತಾರೆ. ಇವು ಏನಪ್ಪ ಅಂದ್ರೆ ಒಬ್ಬರ ವ್ಯಕ್ತಿಯ ಧ್ವನಿಯನ್ನ ಏನ್ ಮಾಡ್ತಾರೆ ಅಂದ್ರೆ ಡಿಫೇಕ್ ಅಂದ್ರೆ ಅದೇ ತರನಾದ ಧ್ವನಿಯನ್ನು ಇವರು ಪ್ರೊಡ್ಯೂಸ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಈ ತರನಾದ ಡಿಫೇಕ್ ತಂತ್ರಜ್ಞಾನವನ್ನ ಬಳಸಿ ಸೆಲೆಬ್ರಿಟೀಸ್ ಆದಂತ ಹಿಮಾ ವ್ಯಾಟ್ಸನ್ ಮತ್ತೆ ಜೋ ರೋಗನ್ ಮತ್ತೆ ಬೆನ್ ಶಪಿರೋ ಇವ್ರದ್ದು ಏನಪ್ಪ ಅಂದ್ರೆ ಸುಳ್ಳು ಧ್ವನಿಗಳನ್ನ ಮಾಡಿದ್ರು. ಆಮೇಲೆ ನೋಡ್ರಿ, ಈ ಆಡಿಯೋದೊಳಗೆ ಏನಿತ್ತಪ್ಪ ಅಂದ್ರೆ ಅವು ವರ್ಣಭೇದನೆಗೆ ಸಂಬಂಧಪಟ್ಟಿದ್ದು. ಅಂದ್ರೆ ನಾವು ಕರಿಯರು ನಾವು ಬಿಳಿಯರು ನೀವು ಕರಿಯರು ಈ ತರನಾದ
ವರ್ಣಭೇದನೆಗೆ ಸಂಬಂಧಪಟ್ಟಿತ್ತು. ಆಮೇಲೆ ಇವೇನಪ್ಪ ಅಂದ್ರೆ ತುಂಬಾ ಅಬ್ಯೂಸಿವ್ ಆಗಿದ್ವು, ಅಂದ್ರೆ ಒಬ್ಬ ವ್ಯಕ್ತಿಗೆ ಅಥವಾ ಜನಾಂಗಕ್ಕೆ ಬೈಯೋದಾಗಿದ್ವು, ಮತ್ತೆ ಇವು ತುಂಬಾ ಏನಪ್ಪ ಅಂದ್ರೆ ವೈಲೆಂಟ್ ಆಗಿದ್ವು ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಈಗೇನಪ್ಪ ಅಂದ್ರೆ ಒಬ್ಬ ವ್ಯಕ್ತಿಯ ಪರ್ಮಿಷನ್ಸ್ ನ ತಗೊಳ್ಳದೆ, ಅಂದ್ರೆ ಈಗ ನೋಡ್ರಿ, ಈಗ ಇಮಾ ವ್ಯಾಟ್ಸನ್ ಇರ್ಬೋದು, ಜೋ ರೋಗನ್ ಇರ್ಬೋದು, ಅಥವಾ ಬೆನ್ ಶಾಪ್ರಿಯೋ ಇರ್ಬೋದು, ಇವರ ಒಂದು ಪರ್ಮಿಷನ್ಸ್ ತಗೊಳ್ಳದೆ ಏನಪ್ಪ ಅಂದ್ರೆ ಯೂಸರ್ಸ್ ಏನ್ ಮಾಡ್ತಿದ್ರು ಅಂದ್ರೆ ಅವರ ಧ್ವನಿಯನ್ನು ಏನ್ ತದ್ರೂಪಿಗೊಳಿಸ್ತಿದ್ರಲ್ಲ, ಇದೇನಪ್ಪ ಅಂದ್ರೆ ಮುಂದೆ ಏನೆಲ್ಲ ಡಿವಾಸ್ಟೇಷನ್ ಆಗ್ಬೋದು, ಅಂದ್ರೆ ನೋಡ್ರಿ ಮುಂದೆ ಏನೆಲ್ಲ ಹಾನಿಕಾರಕ ಆಗ್ಬೋದು ಅಂತ ಹೇಳ್ತಿದ್ರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಇವರೇನ ಸೆಲೆಬ್ರಿಟೀಸ್ ಇರ್ತಾರಲ್ಲ, ಇವರ ವಿರುದ್ಧವಾಗಿ ಏನಪ್ಪಾ ಅಂದ್ರೆ ಜನ ರುಚಿಗೆ ಹೇಳ್ತಾರೆ ಅಥವಾ ದಂಗೆ ಹೇಳ್ತಾರೆ, ಇವ್ರು ಏನಪ್ಪಾ ಅಂದ್ರೆ ಈ ತರನಾಗಿ ನಮ್ಮ ವಿರುದ್ಧವಾಗಿ ಮಾತಾಡ್ತಿದ್ದಾರೆ ಅಂತ. ಹಾಗಾಗಿ ಏನಪ್ಪಾ ಅಂದ್ರೆ ಇದು ಮುಂದೆ ಒಂದು ದೊಡ್ಡ ದುರಂತಕ್ಕೆ ಕಾರಣವಾಗ್ಬೋದು ಅಂತ ಹೇಳ್ತಿದ್ದಾರೆ. ಈ ರೆಸ್ಪಾನ್ಸ್ ಅನ್ನ ನೋಡಿ ನೋಡ್ರಿ, 11 ಲ್ಯಾಬ್ಸ್ ಏನ್ ಮಾಡಿದ್ರೆ ಅಂದ್ರೆ ನಮ್ಮ ಟೆಕ್ನಾಲಜಿನ್ಸ್ ಏನಪ್ಪಾ ಅಂದ್ರೆ ಬಹಳ ಕಡೆ ಜಾಸ್ತಿ ಅಪ್ಲೈ ಮಾಡಿದ್ರೆ, ಓವರ್ವೆಲ್ಮಿಂಗ್ಲಿ ಅಂದ್ರೆ ನಾವ್ ಎಷ್ಟು ಅನ್ಕೊಂಡಿದ್ವಿ ಅದಕ್ಕಿಂತ ಜಾಸ್ತಿ ಯೂಸ್ ಮಾಡ್ತಿದ್ರೆ. ಬಟ್ ಏನಪ್ಪಾ ಅಂದ್ರೆ ಅದೇ ಟೈಮ್ ಅಲ್ಲಿ ಇದನ್ನ ನೆಗೆಟಿವ್ ಆಗಿ ಯೂಸ್ ಮಾಡ್ತಾ ಇದ್ರೆ, ಅಂದ್ರೆ ಕ್ಲೋನಿಂಗ್ ಮಿಸ್ ಯೂಸ್ ಕೇಸಸ್ ನಾವ್ ಏನ್ ನೋಡ್ತಿದ್ವಲ್ಲ, ನೆಗೆಟಿವ್ ಆಗಿ ಅದನ್ನ ಯೂಸ್ ಮಾಡ್ತಿದ್ದಾರೆ ಅಂತ ಟ್ವೀಟ್ ಮಾಡಿದ್ದಾರೆ. ಹಾಗಾದ್ರೆ ಇದೇನಪ್ಪ ವಾಯ್ಸ್ ಡಿಫೆಕ್ಟ್ಸ್ ಅಂದ್ರೆ? ಸೊ ನೋಡ್ರಿ, ವಾಯ್ಸ್ ಡಿಫೆಕ್ಟ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಒಬ್ಬ ರಿಯಲ್ ಪರ್ಸನ್ ಏನಿರ್ತಾನೆ, ಆ ವ್ಯಕ್ತಿಯ ಏನಪ್ಪಾ ಅಂದ್ರೆ ಮಿಮಿಕ್ ವಾಯ್ಸ್ ಅಥವಾ ಅದರ ಅವರ ತದ್ರೂಪಿ ಧ್ವನಿ, ಅಂದ್ರೆ ನಮಗೇನಾದ್ರೂ ಆ ಧ್ವನಿಯನ್ನ ಕೇಳಿದ್ರೆ ಏನಪ್ಪಾ ಅಂದ್ರೆ ರಿಯಲ್ ಆಗಿ ಆ ವ್ಯಕ್ತಿನೇ ಮಾತಾಡ್ತಿದ್ದಾರೆ ಅನ್ಸ್ಬೇಕು. ಅಷ್ಟು ತದ್ರೂಪಿಯಾಗಿ ಧ್ವನಿಯನ್ನ ಮಾಡೋದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಡಿಫೇಕ್ ವಾಯ್ಸ್ ಟೆಕ್ನಾಲಜಿ ಅಂತ ಕರಿತೀವಿ. ಸೊ ನೋಡ್ರಿ, ಇಲ್ಲೇನು ಧ್ವನಿಯನ್ನ ಕ್ರಿಯೇಟ್ ಮಾಡ್ತಾರಲ್ಲ, ಅದಕ್ಕೋಸ್ಕರ ಅವ್ರು ಏನೇನ ಯೂಸ್ ಮಾಡ್ತಾರಪ್ಪ ಅಂದ್ರೆ ಇದು ಯಾವ್ದು ಎಷ್ಟು ಎಫೆಕ್ಟಿವ್ ಆಗಿದೆ ನೋಡ್ರಿ, ನಾವು ಯಾವ ಟೋನ್ ಅಲ್ಲಿ ಮಾತಾಡ್ತೀವಲ್ಲ ಅದನ್ನ ರೆಪ್ಲಿಕೇಟ್ ಮಾಡುತ್ತೆ. ಮತ್ತೆ ನಮ್ಮ ಆಕ್ಸೆಂಟ್ ಅಂದ್ರೆ ನೋಡ್ರಿ, ನಾವು ಮಾತಾಡುವಂತ ಶೈಲಿ ಬೇರೆ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರು ಕಡೆ ಕನ್ನಡ ಮಾತಾಡೋ ಶೈಲಿನೇ ಬೇರೆ ಇರುತ್ತೆ, ಧಾರವಾಡ ಕಡೆ ಮಾತಾಡೋ ಶೈಲಿನೇ ಬೇರೆ ಇರುತ್ತೆ, ಬೀದರ್ ಕಡೆ ಮಾತಾಡುವಂತ ಶೈಲಿನೇ ಬೇರೆ ಇರುತ್ತೆ. ಈ ಶೈಲಿಯನ್ನು ಕೂಡ ಅಬ್ಸರ್ವ್ ಮಾಡಿರುತ್ತೆ. ಜೊತೆಗೆ ಕ್ಯಾಡೆನ್ಸ್, ಕ್ಯಾಡೆನ್ಸ್ ಅಂದ್ರೆ ನೋಡ್ರಿ ಮಾಡ್ಯುಲೇಷನ್, ನಾವು ವಾಯ್ಸ್ ಅನ್ನ ಯಾವ ತರನಾಗಿ ಮಾಡ್ಯುಲೇಷನ್ ಮಾಡ್ತೀವಲ್ಲ ಅದನ್ನು ಕೂಡ ಇದು ಅಬ್ಸರ್ವ್ ಮಾಡಿ ಆ ತರನ ಅಂತ ಧ್ವನಿಯನ್ನ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಆ ವ್ಯಕ್ತಿ ಏನಾದ್ರೂ ಯುನಿಕ್ ಕ್ಯಾರೆಕ್ಟರ್ಸ್ ನ ಯೂಸ್ ಮಾಡ್ತಿದ್ರೆ, ಅಂದ್ರೆ ಧ್ವನಿ ಮಧ್ಯದಲ್ಲಿ ಏನಪ್ಪ ಅಂದ್ರೆ ಗುಡುಗೋದು ಅಥವಾ ಬ್ರೇಕ್ ತಗೊಳ್ಳೋದು ಈ ತರ ಮಾಡ್ತಿದ್ರೆ ಅದನ್ನು ಕೂಡ ಯೂಸ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಇದನ್ನ ಯೂಸ್ ಮಾಡಿ ಏನಪ್ಪ ಅಂದ್ರೆ ಒರಿಜಿನಲ್ ವ್ಯಕ್ತಿನೇ ನಿಮ್ ಹತ್ರ ಮಾತಾಡ್ತಿದ್ದಾನೆ ಅನ್ನಂಗೆ ಏನಪ್ಪ ಅಂದ್ರೆ ತದ್ರೂಪಿ ಧ್ವನಿಯನ್ನ ಅದೇನಪ್ಪ ಅಂದ್ರೆ ಮಾಡುತ್ತೆ. ಆಮೇಲೆ ನೋಡ್ರಿ, ಜನರು ಇದಕ್ಕೋಸ್ಕರ ಏನಪ್ಪಾ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೆ ರೋಬೋಸ್ಟ್ ಕಂಪ್ಯೂಟಿಂಗ್ ಪವರ್ ಅನ್ನ ಯೂಸ್ ಮಾಡ್ಕೊಂಡು ಏನಪ್ಪಾ ಅಂದ್ರೆ ಈ ತರದ ತದ್ರೂಪಿ ಧ್ವನಿಗಳನ್ನ ತಯಾರು ಮಾಡ್ತಾರೆ ಅಥವಾ ವಾಯ್ಸ್ ಅನ್ನ ಸಿಂಥಸಿಸ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಈ ಧ್ವನಿಯನ್ನ ಪ್ರೊಡ್ಯೂಸ್ ಮಾಡಕ್ಕೆ ನಮಗೆ ಎಷ್ಟು ಸಮಯಾವಕಾಶ ಬೇಕಾಗತ್ತಪ್ಪ ಅಂದ್ರೆ ಇದು ವಾರಗಳ ಗಂಟೆ ಆದ್ರೂ ಆಗ್ಬೋದು, ಅಥವಾ ಇದೇನಪ್ಪ ಅಂದ್ರೆ ತಿಂಗಳಗಂಟ್ಲೆ ಆದ್ರೂ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಅಂದ್ರೆ ಸ್ಪೀಚಿಫೈ ಅನ್ನೋ ಒಂದು ಟೆಕ್ಸ್ಟ್ ಟು ಸ್ಪೀಚ್ ಕನ್ವರ್ಷರ್ ಆಪ್ ಏನ್ ಹೇಳ್ತಿದ್ರು ಅಂದ್ರೆ ಈ ತರದ ಧ್ವನಿಯನ್ನ ಪ್ರೊಡ್ಯೂಸ್ ಮಾಡಕ್ ನಮ್ಗೆ ಏನಪ್ಪಾ ಅಂದ್ರೆ ವಾರಗಂಟ್ಲೆ ಆದ್ರೂ ಆಗ್ಬೋದು ಅಥವಾ ಇದು ತಿಂಗಳಗಂಟ್ಲೆ ಆದ್ರೂ ಹಿಡಿಬಹುದು. ಆದ್ರೆ ಏನಪ್ಪ ಅಂದ್ರೆ ಈ ತದ್ರೂಪಿ ಧ್ವನಿಯನ್ನ ಮಾಡೋದಕ್ಕೆ ಏನಪ್ಪಾ ಅಂದ್ರೆ ಸಮಯಾವಕಾಶ ಬೇಕಾಗತ್ತೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಯಾವ ತರನಾಗಿ ನೋಡ್ರಿ ವಾಯ್ಸ್ ಡೀಪ್ ಫೇಕ್ ನ ಕ್ರಿಯೇಟ್ ಮಾಡ್ತಾರಂದ್ರೆ, ನಿಮಗೆ ಡೀಪ್ ಫೇಕ್ಸ್ ಅಥವಾ ವಾಯ್ಸ್ ಡೀಪ್ ಫೇಕ್ ನ ಕ್ರಿಯೇಟ್ ಮಾಡಕ್ಕಂದ್ರೆ ನಿಮಗೆ ನೋಡ್ರಿ ನಿಮ್ಮ ಹತ್ರ ಏನಪ್ಪಾ ಅಂದ್ರೆ ಹೈ ಎಂಡ್ ಕಂಪ್ಯೂಟರ್ಸ್ ಇರಬೇಕು, ಜೊತೆಗೆ ಏನಪ್ಪಾ ಅಂದ್ರೆ ಪವರ್ಫುಲ್ ಗ್ರಾಫಿಕ್ಸ್ ಕಾರ್ಡ್ ಇರಬೇಕಂತ ಹೇಳ್ತಿದ್ದಾರೆ. ಅವಾಗ ಮಾತ್ರ ನೀವೇನಪ್ಪ ಅಂದ್ರೆ ಈ ತರದ ವಾಯ್ಸ್ ಡಿಫೆಕ್ಟ್ಸ್ ನ ಕ್ರಿಯೇಟ್ ಮಾಡಕ್ಕಾಗತ್ತೆ. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ನಿಮಗೆ ಕ್ಲೌಡ್ ಕಂಪ್ಯೂಟಿಂಗ್ ಪವರ್ ಕೂಡ ಜಾಸ್ತಿ ಇರಬೇಕಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಪವರ್ಫುಲ್ ಕಂಪ್ಯೂಟರ್ ಹಾರ್ಡ್ವೇರ್ ಏನ್ ಮಾಡತ್ತಪ್ಪ ಅಂದ್ರೆ ಈ ಪ್ರೊಸೆಸ್ ಏನಿದೆ ಅಂದ್ರೆ ಈ ಧ್ವನಿಯನ್ನ ಕ್ಲೋನಿಂಗ್ ಮಾಡೋದು ಅಥವಾ ತದ್ರೂಪಿ ಮಾಡುವಂತ ಪ್ರೊಸೆಸ್ ಏನಪ್ಪಾ ಅಂದ್ರೆ ಇನ್ನೂ ಕೂಡ ದ್ವಿಗುಣಗೊಳಿಸುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ನೋಡ್ರಿ, ಈ ವಾಯ್ಸ್ ಡುಪ್ಲಿಕೇಟ್ ಮಾಡೋದು ಕೆಲವೊಂದಿಷ್ಟು ಪ್ರೊಸೆಸ್ ಏನಪ್ಪಾ ಅಂದ್ರೆ ವಾರಗಳ ಗಂಟೆ ಆಗ್ಬೋದು ಅಥವಾ ದಿನಗಂಟ್ಲೆ ಆಗ್ಬೋದು ಅಥವಾ ಗಂಟೆ ಗಂಟ್ಲೆ ಆಗ್ಬೋದಲ್ಲ, ಇದನ್ನ ಕಮ್ಮಿ ಮಾಡಿ ಏನಪ್ಪಾ ಅಂದ್ರೆ ಕೆಲವೇ ಕೆಲವು ನಿಮಗೆ ಗಂಟೆಗಳಲ್ಲಿ ಏನಪ್ಪಾ ಅಂದ್ರೆ ಈ ಧ್ವನಿಯನ್ನ ನಿಮಗೆ ಕೊಡುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಅದೇ ತರನ ಅಂತ ಧ್ವನಿಯನ್ನ ನಿಮಗೆ ಕೊಡುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಪ್ರೊಸೆಸ್ಸು ಮತ್ತೆ ಕ್ಲೌಡ್ ಕಂಪ್ಯೂಟಿಂಗ್ ಮತ್ತೆ ನೋಡ್ರಿ ಹೈ ಗ್ರಾಫಿಕ್ಸ್ ಕಾರ್ಡ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆ ಜೊತೆಗೆ ಏನಪ್ಪಾ ಅಂದ್ರೆ ಸ್ಪೆಷಲೈಸ್ಡ್ ಟೂಲ್ಸ್ ಅನ್ನ ಯೂಸ್ ಮಾಡ್ತಾರೆ, ಮತ್ತೆ ಸಾಫ್ಟ್ವೇರ್ಸ್ ಅನ್ನ ಯೂಸ್ ಮಾಡಿ ಏನಪ್ಪಾ ಅಂದ್ರೆ ಈ ಡೀಪ್ ಫೇಕ್ಸ್ ಅನ್ನ ಕ್ರಿಯೇಟ್ ಮಾಡ್ತಾರೆ, ವಾಯ್ಸ್ ಡೀಪ್ ಫೇಕ್ಸ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಇದಕ್ಕೋಸ್ಕರ ನೀವೇನಪ್ಪಾ ಅಂದ್ರೆ ಡಾಟಾ ಏನಿರುತ್ತಲ್ಲ ಅದನ್ನ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಎಐ ಮಾಡೆಲ್ಸ್ಗೆ ಟ್ರೈನ್ ಅನ್ನ ಮಾಡ್ಬೇಕು. ಯಾವ ತರನಾಗಿ ನೀವು ಧ್ವನಿಯನ್ನ ತದ್ರೂಪಿ ಮಾಡ್ಬೇಕಂತೇಳಿ ಈ ಎಐ ಮಾಡೆಲ್ಸ್ಗೆ ನೋಡ್ರಿ ಡಾಟಾವನ್ನ ಟ್ರೈನ್ ಮಾಡ್ಬೇಕು. ಆಮೇಲೆ ನೋಡ್ರಿ, ಈ ಡಾಟಾ ಏನಿರುತ್ತೆ, ಈ ದತ್ತಾಂಶ ಏನಿರುತ್ತಲ್ಲ ಇದೇನಪ್ಪ ಅಂದ್ರೆ ಒಬ್ಬ ವ್ಯಕ್ತಿಯ ಒರಿಜಿನಲ್ ವಾಯ್ಸ್ ಇರುತ್ತೆ. ಅಂದ್ರೆ ಯಾವ ವ್ಯಕ್ತಿನ ಅವರು ಟಾರ್ಗೆಟ್ ಮಾಡಿರ್ತಲ್ಲ ಅವರ ಒಂದು ಒರಿಜಿನಲ್ ವಾಯ್ಸ್ ಇರುತ್ತೆ. ಸೊ ನೋಡ್ರಿ, ಈ ಒರಿಜಿನಲ್ ವಾಯ್ಸ್ ಅನ್ನ ಅವ್ರು ಏನಪ್ಪಾ ಅಂದ್ರೆ ಇಂಟರ್ವ್ಯೂಯಿಂದ ಆದ್ರೂ ತಗೋಬಹುದು, ರೆಕಾರ್ಡಿಂಗ್ಸ್ ಆದ್ರೂ ತಗೋಬಹುದು, ಬೇರೆ ಬೇರೆ ಕಡೆಯಿಂದನೇ ಮಾಡಿರ್ತಾರಂದ್ರೆ ತಗೊಂಡಿರ್ತಾರೆ. ಆಮೇಲೆ ಈ ಡಾಟಾನ ಏನ್ ಮಾಡ್ತಾರಪ್ಪ ಅಂದ್ರೆ ಆ ಎಐ ಮಾಡೆಲ್ಸ್ಗೆ ಅಥವಾ ಕೊಟ್ಟಾಗ ಅದೇನ್ ಮಾಡತ್ತಂದ್ರೆ ಈಗ ನಮ್ದು ಅಥೆಂಟಿಕ್ ಸೌಂಡ್ ಏನಿರುತ್ತಲ್ಲ ಅದೇ ತರನ ಅಂತ ಧ್ವನಿಯನ್ನ ಅದೇನಪ್ಪ ಅಂದ್ರೆ ಕ್ರಿಯೇಟ್ ಮಾಡುತ್ತೆ ಅಥವಾ ತದ್ರೂಪಿ ಧ್ವನಿಯನ್ನ ಕ್ರಿಯೇಟ್ ಮಾಡುತ್ತೆ. ಅಂದ್ರೆ ಒಬ್ಬ ವ್ಯಕ್ತಿ ಮಾತಾಡಿದಾಗ ನಿಮ್ಗೆ ಏನಪ್ಪಾ ಅಂದ್ರೆ ಅವನು ಡುಪ್ಲಿಕೇಟ್ ಇದನ್ನ ಒರಿಜಿನಲ್ ಇದನ್ನ ಅಂತ ಗೊತ್ತಾಗಲ್ಲ. ಅಂತ ಒಂದು ಧ್ವನಿಯನ್ನ ಇದೇನ್ ಮಾಡತ್ತಪ್ಪ ಅಂದ್ರೆ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ.
ಯಾರೆಲ್ಲ ಯೂಸರ್ಸ್ ಇರ್ತಾರಲ್ಲ ಅವ್ರಿಗೆ ಏನಪ್ಪ ಅಂದ್ರೆ ಫ್ರಾಡ್ ಅನ್ನ ಮಾಡ್ತಾರೆ ಅಥವಾ ಅವ್ರಿಗೆ ಸ್ಕ್ಯಾಮ್ ಅನ್ನ ಮಾಡ್ತಾರೆ. ಆಮೇಲೆ ಅವ್ರ ಐಡೆಂಟಿಟಿ ಏನಿದೆಯಲ್ಲ ಆ ಐಡೆಂಟಿಟಿನ ಬಚ್ಚಿಟ್ಟು ಬೇರೆ ಒಂದು ಐಡೆಂಟಿಟಿಯಲ್ಲಿ ಮಾತಾಡಿ ಏನಪ್ಪ ಅಂದ್ರೆ ಸ್ಕ್ಯಾಮ್ ಅನ್ನ ಮಾಡ್ತಾರೆ ಅಂತ ಹೇಳ್ತಿದ್ರೆ, ಜೊತೆಗೆ ಬೇರೆ ಬೇರೆ ಇಲ್ಲಿಗಲ್ ಆಕ್ಟಿವಿಟೀಸ್ ಅಲ್ಲಿ ಅವರು ತೊಡ್ಕೊಳ್ತಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಫೋನ್ ಸ್ಕ್ಯಾಮ್ ಇರ್ಬೋದು. ಅಂದ್ರೆ ಈಗ ನಿಮ್ ಖಾತೆಗೆ ಫೋನ್ ಮಾಡಿ ಏನಪ್ಪ ಅಂದ್ರೆ ಯಾವ್ದೋ ಒಂದು ಜನರಲ್ ಮ್ಯಾನೇಜರ್ ಅಥವಾ ನಿಮಗೆ ಬೇಕಾದಂತ ವ್ಯಕ್ತಿಯ ವಾಯ್ಸ್ ಅಲ್ಲಿ ಮಾತಾಡೋದ್ರಿಂದ ನೀವು ನಂಬಿ ಏನಪ್ಪ ಅಂದ್ರೆ ಹಣವನ್ನ ಏನ್ ಕೊಡ್ತಿರಲ್ಲ ಆ ತರನಾಗಿ ನಿಮಗೆ ಸ್ಕ್ಯಾಮ್ ಅನ್ನ ಮಾಡ್ಬೋದು ಅಂತ ಹೇಳ್ತಾರೆ. ಇದ್ರ ಜೊತೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಏನಪ್ಪ ಅಂದ್ರೆ ನಿಮ್ಮ ಫೇಕ್ ವಿಡಿಯೋಸ್ ಅನ್ನ ಪೋಸ್ಟ್ ಮಾಡ್ಬೋದು. ಅಂದ್ರೆ ನಿಮ್ಮ ಧ್ವನಿಯನ್ನ ಬಳಸಿ ನೀವೇನೋ ಬೇರೆ ಹೇಳಿರ್ತಿರಲ್ಲ ಅದನ್ನ ಬಿಟ್ಟು ಇವರೊಂದೇನೋ ಬೇರೆ ವಿಷಯವನ್ನ ಹೇಳುವಂತ ವಿಡಿಯೋಸ್ ಅನ್ನ ಪೋಸ್ಟ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಸ್ಪೀಚಿಫೈ ಪ್ರಕಾರ ಏನಪ್ಪ ಅಂದ್ರೆ ಒಂದು ವರದಿ ಪ್ರಕಾರ ಏನಪ್ಪ ಅಂದ್ರೆ 2020 ಏನಪ್ಪ ಅಂದ್ರೆ ಈ UAE ಒಳಗೆ ನೋಡ್ರಿ, ಒಬ್ಬ ಬ್ಯಾಂಕ್ ಮ್ಯಾನೇಜರ್ಗೆ ಏನಪ್ಪ ಅಂದ್ರೆ ಒಂದು ಫೋನ್ ಕಾಲ್ ಬರುತ್ತೆ. ಸೊ ಫೋನ್ ಕಾಲ್ ಬಂದಾಗ ಅವ್ರೇನ್ ತಿಳ್ಕೊತಾರೆ ಅಂದ್ರೆ ಮ್ಯಾನೇಜರ್ ಏನಂತ ತಿಳ್ಕೊತಾರೆ, ಅವರು ಕಂಪನಿ ಡೈರೆಕ್ಟರ್ ಜೊತೆಗೆ ನಾನು ಮಾತಾಡ್ತಿದ್ದೀನಿ ಅಂತ ತಿಳ್ಕೊತಾರೆ. ಸೊ ನೋಡ್ರಿ, ಬ್ಯಾಂಕ್ ಏನಿದೆಯಲ್ಲ UAE ಮ್ಯಾನೇಜರ್, ಇವರಿಗೆ ಫೋನ್ ಬಂದಾಗ ಇವ್ರೇನ್ ಅನ್ಕೊಂತಾರೆ, ಈ ಒಂದು ಬ್ಯಾಂಕಿನ ಕಂಪನಿ ಡೈರೆಕ್ಟರ್ ಏನಿದಾರಲ್ಲ ನಾನು ಅವ್ರ ಜೊತೆಗೆ ಮಾತಾಡ್ತಿದ್ದೀನಿ ಅಂತ ತಿಳ್ಕೊಂಡು ಆ ಮ್ಯಾನೇಜರ್ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಧ್ವನಿ ಏನಿದೆ ಇದು ಏನಪ್ಪ ಅಂದ್ರೆ ನಿಜವಾಗ್ಲೂ ಇದೆ ಅಂದ್ರೆ ಕರೆಕ್ಟ್ ಆಗಿದೆ, ಇದು ಯಾವುದೇ ತರಹದ ಡುಪ್ಲಿಕೇಟ್ ಅಲ್ಲ ಅಂತೇಳಿ ಏನಪ್ಪ ಅಂದ್ರೆ $35 million ಹಣವನ್ನ ಏನಪ್ಪ ಅಂದ್ರೆ ಟ್ರಾನ್ಸ್ಫರ್ ಮಾಡ್ತಾರೆ. ಆಮೇಲೆ ಏನಪ್ಪ ಅಂದ್ರೆ ಮ್ಯಾನೇಜರ್ ಗೊತ್ತಿರಲಿಲ್ಲ ಇದೇನಪ್ಪ ಅಂದ್ರೆ ಯಾವುದೇ ತರಹದ ಡೈರೆಕ್ಟರ್ ವಾಯ್ಸ್ ಅಲ್ಲ, ಬದಲಾಗಿದೆಯೇನಪ್ಪ ಅಂದ್ರೆ ಒಂದು ಡಿಫೇಕ್ಟ್ ವಾಯ್ಸ್ ಇತ್ತು, ಅಂದ್ರೆ ಸುಳ್ಳು ಧ್ವನಿ ಇತ್ತು, ಅಥವಾ ಇದೇನಪ್ಪ ಅಂದ್ರೆ ಕ್ಲೋನ್ಡ್ ಅಂದ್ರೆ ತದ್ರೂಪಿ ಮಾಡಿದಂತ ಧ್ವನಿ ಇತ್ತು ಅಂತ ಅವ್ರಿಗೆ ಗುರುತಿಸಕ್ಕೆ ಆಗ್ಲಿಲ್ಲ. ಇನ್ನೂ ಒಂದು ಇನ್ಸಿಡೆಂಟ್ ಅಲ್ಲಿ ನೋಡ್ರಿ ಏನಾಗಿತ್ತಪ್ಪ ಅಂದ್ರೆ, ಇದೇ ತರನಂತ ಫ್ರಾಡ್ ಮಾಡೋರು ಏನ್ ಮಾಡಿದ್ರಪ್ಪ ಅಂದ್ರೆ AI ಬೇಸ್ಡ್ ಟೆಕ್ನಾಲಜಿನ ಯೂಸ್ ಮಾಡಿ UKಯ ಒಂದು ಎನರ್ಜಿ ಬೇಸ್ಡ್ ಕಂಪ್ನಿಗೆ ಏನ್ ಮಾಡಿದ್ರಪ್ಪ ಅಂದ್ರೆ ಒಂದು ಇಮಿಡಿಯೇಟ್ ಟ್ರಾನ್ಸ್ಫರ್ ಅನ್ನ ಮಾಡ್ರಿ ಅಂತ ಹೇಳಿದ್ರು. ಸೊ ನೋಡ್ರಿ, ಅವ್ರೇನ್ ಹೇಳಿದ್ರು ಅಂದ್ರೆ ಆ ಒಂದು ಕಂಪ್ನಿಯ ಮ್ಯಾನೇಜರ್ಗೆ ಏನಿಸುತ್ತಪ್ಪ ಅಂದ್ರೆ ನಾನು ಯಾರ್ದು ಜೊತೆ ಜೆನ್ಯೂನ್ ಆಗಿರೋರ್ ಜೊತೆ ಮಾತಾಡ್ತಿದ್ದೀನಿ ಅಂತ ಅನ್ಕೊಂಡು, ಬಿಸ್ನೆಸ್ ಓನರ್ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡು ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ $243,000 ಅನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಹಂಗೇರಿಯನ್ ಸಪ್ಲೈಯರ್ಗೆ ಅವ್ರ ಹಣವನ್ನ ಟ್ರಾನ್ಸ್ಫರ್ ಮಾಡ್ತಿದ್ದೀನಿ ಅಂತ ಮಾಡ್ತಾರೆ. ಬಟ್ ಅದು ಬದಲಾಗಿ ಏನಪ್ಪ ಅಂದ್ರೆ ಫ್ರಾಡಿಗೆ ಹೋಗಿರುತ್ತೆ. ಈ ತರನಾಗ ಏನಪ್ಪ ಅಂದ್ರೆ ಡಿಫೇಕ್ ವಾಯ್ಸ್ ಅನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಫ್ರಾಡ್ ಅನ್ನ ಮಾಡ್ತಾರೆ. ನೋಡ್ರಿ, ಅದೇ ತರನಾಗಿ ನಾವೇನಪ್ಪ ಅಂದ್ರೆ ಹಿಂದೂ ಅನಾಲಿಸಿಸ್ ಅಲ್ಲಿ ಇನ್ನೊಂದ್ಸರಿ ಮಾಡ್ಬೇಕಾದ್ರೆ ವಾಯ್ಸ್ ಟೆಕ್ನಾಲಜೀಸ್ ನ ಯಾವ ತರನಾಗಿ ಯೂಸ್ ಮಾಡ್ಬೋದು ಅಂದ್ರೆ, ಈ ಯುಗದಲ್ಲಿ ಏನಪ್ಪ ಅಂದ್ರೆ ಸೈಬರ್ ಫ್ರಾಡ್ ಏನ್ ಜಾಸ್ತಿ ಆಗ್ತಿದೆ ಅಂದ್ರೆ, ಈಗ ಸೈಬರ್ ಕಳ್ಳತನ ಜಾಸ್ತಿ ಏನಾಗ್ತಿದ್ದಿಲ್ಲ, ಇದನ್ನ ತಪ್ಪಿಸೋದಕ್ಕೋಸ್ಕರ ನಾವು ವಾಯ್ಸ್ ಟೆಕ್ನಾಲಜಿನ ಯಾವ ತರನಾಗಿ ಯೂಸ್ ಮಾಡ್ಬೋದು ಅಂತ ನೋಡಿದ್ವಿ. ಅದಕ್ಕೋಸ್ಕರ ನಾವು ಅವಾಗ ನೋಡ್ರಿ ನೀವು HSBC ಬ್ಯಾಂಕ್ ಇಂದ ಒಂದು ಎಕ್ಸಾಂಪಲ್ ಕೊಟ್ಟಿದ್ವಿ. ಇವ್ರೇನಪ್ಪ ಅಂದ್ರೆ 2019 ಈ ತರ ಅಂತ ಒಂದು ವಾಯ್ಸ್ ಟೆಕ್ನಾಲಜಿನ ಯೂಸ್ ಮಾಡಿರೋದ್ರಿಂದ ಅಂದ್ರೆ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ವಾಯ್ಸ್ ಟೆಕ್ನಾಲಜೀಸ್ ನ ಯೂಸ್ ಮಾಡಿರೋದ್ರಿಂದ ಇವರಲ್ಲಿ ಏನು ಸೈಬರ್ ಫ್ರಾಡ್ ಆಗಿತ್ತಲ್ಲ ಅದು ಆಲ್ಮೋಸ್ಟ್ 50% ಕಮ್ಮಿ ಆಗಿದೆ ಅಂತ ಹೇಳಿದ್ರು. ಸೊ ನೋಡ್ರಿ, ಯಾರೆಲ್ಲ ಈ ವಿಡಿಯೋನ ನೋಡಿಲ್ಲ ಅಂದ್ರೆ ಈ ಸೈಬರ್ ಫ್ರಾಡ್ ಬಗ್ಗೆ ತಪ್ಪಿಸೋದಕ್ಕೆ ತಮಿಳುನಾಡಿನ DIG ಅವರು ಬರೆದಂತ ಒಂದು ಆರ್ಟಿಕಲ್ ಏನಿದೆ ಅಂದ್ರೆ ವಾಯ್ಸ್ ಟೆಕ್ನಾಲಜಿನ ನಮ್ಮ ಫೋನಿಗೆ ಸೆಟಪ್ ಮಾಡ್ಕೊಂಡು ನಾವು ಯಾವ ತರನಾಗಿ ಏನಪ್ಪ ಅಂದ್ರೆ ಸೈಬರ್ ಫ್ರಾಡ್ ಇಂದ ತಪ್ಪಿಸ್ಕೋಬಹುದು ಅಂತ ಹೇಳಿದ್ರಲ್ಲ, ಆ ಲಿಂಕ್ ಅನ್ನು ಕೂಡ ನಾವು ನಿಮ್ಗೆ ಏನ್ ಮಾಡ್ತೀನಿ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ. ಈಗ ಕಾಲ್ ರೆಕಾರ್ಡಿಂಗ್ಸ್ ಅನ್ನ ನಾವು ಗ್ಯಾದರ್ ಮಾಡೋದು ಏನಪ್ಪ ಅಂದ್ರೆ ತುಂಬಾ ಈಸಿ ಆಗಿದೆ. ನಾವು ಅದನ್ನ ಏನ್ ಮಾಡ್ಬೋದಪ್ಪ ಅಂದ್ರೆ ರೆಕಾರ್ಡಿಂಗ್ ಮೂಲಕ ಅಥವಾ ಆನ್ಲೈನ್ ಇಂಟರ್ವ್ಯೂ ಮೂಲಕ, ಆಮೇಲೆ ಪ್ರೆಸ್ ಕಾನ್ಫರೆನ್ಸ್ ಮೂಲಕ ಏನಪ್ಪ ಅಂದ್ರೆ ಈ ಒಬ್ಬ ವ್ಯಕ್ತಿಯ ಧ್ವನಿಯನ್ನ ಏನ್ ಮಾಡ್ಬೋದಪ್ಪ ಅಂದ್ರೆ ಗ್ಯಾದರ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ದಿನ ದಿನ ಏನಾಗ್ತಿದೆ ಅಂದ್ರೆ ದಿನೇ ದಿನ ವಾಯ್ಸ್ ಕ್ಯಾಪ್ಚರಿಂಗ್ ಟೆಕ್ನಾಲಜಿ ಏನಿದೆಲ್ಲ ಇದು ಕೂಡ ಇಂಪ್ರೂವ್ ಆಗ್ತಾ ಇದೆ. ಆಮೇಲೆ ಏನಪ್ಪ ಅಂದ್ರೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡಾಟಾ ಏನಿದೆಯಲ್ಲ ಇದು ಬರ್ಬರ್ತಾ ಏನಾಗ್ತಿದೆ ಅಂದ್ರೆ ಇನ್ನೂ ಕೂಡ ಹೆಚ್ಚಿಗೆ ಅಕ್ಯುರೇಟ್ ಆಗ್ತಿದೆ. ಹಾಗಾಗಿ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಒಬ್ಬ ವ್ಯಕ್ತಿಯ ಏನು ಸುಳ್ಳು ಧ್ವನಿ ಇರುತ್ತೆ ಅಥವಾ ತಪ್ಪು ಧ್ವನಿ ಇರುತ್ತೆ ಆ ಧ್ವನಿಯನ್ನ ಕಂಡಿಡಿಯಕಾಗದೆ ನಾವೇನಪ್ಪ ಅಂದ್ರೆ ನಿಜವಾದ ಧ್ವನಿ ಅನ್ಕೋತೀವಿ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಈಗ ಏನಾಗ್ತಿದೆ ಅಂದ್ರೆ ನಮಗೆ ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ನಾವು ಯಾವ್ದೋ ಜೊತೆಗೆ ಏನಪ್ಪ ಅಂದ್ರೆ ಮಾತಾಡ್ತಿರ್ತೀವಿ, ಬಟ್ ನಮಗೆ ಅದು ಗೊತ್ತಾಗಲ್ಲ ಇದೇ ವ್ಯಕ್ತಿನ ನಮ್ಮ ಜೊತೆ ಮಾತಾಡ್ತಿದ್ದಾನೆ ಅಂತ ಗೊತ್ತಾಗಲ್ಲ. ನಮಗೆ ಮಾತಾಡ್ಬೇಕಾದ್ರೆ ಏನಪ್ಪ ಅಂದ್ರೆ ಜೆನ್ಯೂನ್ ಅನ್ಸುತ್ತೆ, ಬಟ್ ನಾವು ಮಾತಾಡ್ತಿರ್ಬೇಕಾದ್ರೆ ನಮಗೆ ಜೆನ್ಯೂನ್ ಅನ್ಸುತ್ತೆ, ಬಟ್ ರಿಯಲ್ ಆಗಿ ಏನಿರುತ್ತೆ ಅಂದ್ರೆ ಅದು ಫೇಕ್ ಇರುತ್ತೆ. ಹಾಗಾಗಿ ನಮ್ಗೆ ಏನಪ್ಪ ಅಂದ್ರೆ ಇನ್ನೂ ಕೂಡ ಏನಂದ್ರೆ ಸ್ಕೇರಿ ಆದಂತ ಸಿಚುವೇಶನ್ಸ್ಗೆ ಅಥವಾ ಇನ್ನೂ ಭಯಂಕರವಾದಂತ ಸಿಚುವೇಶನ್ಸ್ಗೆ ನಾವು ಹೋಗ್ತಿದ್ದೀವಿ ಅಂತೇಳಿ ಸ್ಪೀಚಿಫೈ ಅವ್ರು ಏನ್ ಮಾಡಿದಾರೆ ಅಂದ್ರೆ ಹೈಲೈಟ್ ಅನ್ನ ಮಾಡಿದ್ದಾರೆ. ಹಾಗಾದ್ರೆ ಈ ಧ್ವನಿಯನ್ನ ಕ್ರಿಯೇಟ್ ಮಾಡೋದಕ್ಕೆ ಅಥವಾ ಈ ಧ್ವನಿಯನ್ನ ತದ್ರೂಪಿ ಮಾಡೋದಕ್ಕೆ ಏನೆಲ್ಲ ಆಪ್ಷನ್ ಅನ್ನ ಯೂಸ್ ಮಾಡ್ತಾರೆ, ಟೂಲ್ಸ್ ಅನ್ನ ಯೂಸ್ ಮಾಡ್ತಾರೆ ಅಂದ್ರೆ, ಸೊ ನೋಡ್ರಿ ಓಪನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಾಲ್ ಇ ಅನ್ನೋ ಒಂದು ಟೂಲ್ ಅನ್ನ ಯೂಸ್ ಮಾಡ್ತಾರೆ, ಮೈ ಓನ್ ವಾಯ್ಸ್ ಅನ್ನೋ ಒಂದು ಆಪ್ ಅನ್ನ ಯೂಸ್ ಮಾಡ್ತಾರೆ, ರಿಸೆಂಬಲ್ ಡಿಸ್ಕ್ರಿಪ್ಟ್ ಮತ್ತೆ ರೀಸ್ಪೀಚರ್ ಐ ಸ್ಪೀಚ್ ಅನ್ನೋ ಕೆಲವೊಂದಿಷ್ಟು ಟೂಲ್ಸ್ ಅನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಯೂಸ್ ಮಾಡ್ಕೊಂಡು ತದ್ರೂಪಿ ಧ್ವನಿಯನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಪ್ರೊಡ್ಯೂಸ್ ಮಾಡ್ತಾರೆ. ಹಾಗಾದ್ರೆ ಈ ಡಿಫೇಕ್ ಏನ್ ವಾಯ್ಸ್ ಇರುತ್ತೆ ಅಥವಾ ಸುಳ್ಳು ಧ್ವನಿ ಏನಿರುತ್ತಲ್ಲ ಇದನ್ನ ಯಾವ ತರನಾಗಿ ಗುರುತಿಸೋದಂತಂದ್ರೆ, ಸೊ ನೋಡ್ರಿ ನಾವೇನಾದ್ರೂ ಸುಳ್ಳು ಧ್ವನಿಗಳನ್ನ ಗುರುತಿಸ್ಬೇಕಂದ್ರೆ ನಮ್ಗೆ ಏನಪ್ಪ ಅಂದ್ರೆ
ಅಡ್ವಾನ್ಸ್ಡ್ ಆದಂತಹ ಟೆಕ್ನಾಲಜೀಸ್ ಅಥವಾ ತಂತ್ರಜ್ಞಾನಗಳು ಬೇಕಾಗುತ್ತೆ ಮತ್ತೆ ಸಾಫ್ಟ್ವೇರ್ ಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಕೆಲವೊಂದಿಷ್ಟು ಹಾರ್ಡ್ವೇರ್ ಬೇಕಾಗುತ್ತೆ, ಅದರಲ್ಲಿ ನಾವೇನಪ್ಪ ಅಂದ್ರೆ ಈ ಧ್ವನಿ ಏನಿದೆಲ್ಲ ಇದನ್ನ ಪ್ಯಾಟರ್ನ್ ಅನ್ನ ಡಿವೈಡ್ ಮಾಡಿ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ನಾಯ್ಸ್ ಅನ್ನ ಚೆಕ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಇನ್ನೂ ಕೂಡ ಏನಪ್ಪ ಅಂದ್ರೆ ಸೈಬರ್ ಸೆಕ್ಯೂರಿಟಿ ಟೂಲ್ಸ್ ಏನಿದೆ ಅಥವಾ ಸೈಬರ್ ಸೆಕ್ಯೂರಿಟಿದವರು ಏನಪ್ಪ ಅಂದ್ರೆ ಯಾವುದೇ ತರನಂತ ಟೂಲ್ಸ್ ಅನ್ನ ಬಳಸಿಲ್ಲ ಅಥವಾ ಯಾವುದೇ ತರನಂತ ಟೂಲ್ಸ್ ಅನ್ನ ಏನಪ್ಪ ಅಂದ್ರೆ ಅವರು ಉತ್ಪಾದನೆ ಮಾಡಿಲ್ಲ. ಅದರಿಂದ ಏನಪ್ಪ ಅಂದ್ರೆ ಯಾರು ಪಬ್ಲಿಕ್ಸ್ ಇರ್ತಾರಲ್ಲ ಅವ್ರು ಈಸಿಯಾಗಿ ಏನಪ್ಪ ಅಂದ್ರೆ ಡಿಫೇಕ್ ಟೆಕ್ನಾಲಜಿನ ಕಂಡಿಡಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇನ್ನೂ ಕೂಡ ನಮ್ಗೆ ಏನಪ್ಪ ಅಂದ್ರೆ ಧ್ವನಿ ಒಬ್ಬ ವ್ಯಕ್ತಿದ ಒರಿಜಿನಲ್ ಡೂಪ್ಲಿಕೇಟ್ ಅನ್ನೋದಕ್ಕೆ ಏನಪ್ಪ ಅಂದ್ರೆ ಜಾಸ್ತಿ ತಂತ್ರಜ್ಞಾನ ಬೇಕು, ಮತ್ತೇನಪ್ಪ ಅಂದ್ರೆ ಸಾಫ್ಟ್ವೇರ್ಸ್ ಬೇಕು, ಜೊತೆಗೆ ಏನಪ್ಪ ಅಂದ್ರೆ ಹಾರ್ಡ್ವೇರ್ ಬೇಕು, ಅಂದ್ರೆ ಸ್ಪೀಚ್ ಅನ್ನ ಚೆಕ್ ಮಾಡೋಕೆ ಹಾರ್ಡ್ವೇರ್ಸ್ ಬೇಕು. ಬದಲಾಗಿ ಏನಪ್ಪ ಅಂದ್ರೆ ನಾರ್ಮಲ್ ಒಬ್ಬ ಮನುಷ್ಯ ತನ್ನ ಮೊಬೈಲ್ ಅಲ್ಲಿ ಚೆಕ್ ಮಾಡೋದಕ್ಕೆ ಯಾವುದೇ ತರನಂತ ಟೂಲ್ಸ್ ಅನ್ನ ಇನ್ನೂ ಕೂಡ ಏನಪ್ಪ ಅಂದ್ರೆ ಸೈಬರ್ ಸೆಕ್ಯೂರಿಟಿ ಪರ್ಸನ್ಸ್ ಅವ್ರು ಡೆವಲಪ್ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ರಿಸರ್ಚರ್ ಏನ್ ಮಾಡ್ತಾರೆ ನೋಡ್ರಿ, ಈ ವಾಟರ್ ಮಾರ್ಕ್ಸ್ ಅನ್ನ ಯೂಸ್ ಮಾಡಿ ಬ್ಲಾಕ್ ಚೈನ್ ಟೆಕ್ನಾಲಜೀಸ್ ನ ಯೂಸ್ ಮಾಡಿ ಏನಪ್ಪ ಅಂದ್ರೆ ಡಿಫೇಕ್ ತಂತ್ರಜ್ಞಾನವನ್ನ ಕಂಡಿಡಿತಾರೆ. ಬಟ್ ಏನಪ್ಪ ಅಂದ್ರೆ ಈ ತರದ ಏನ್ ಡಿಸೈನ್ ಅನ್ನ ಮಾಡಿದ್ರಲ್ಲ ಇದನ್ನು ಕೂಡ ಏನಪ್ಪ ಅಂದ್ರೆ ಡಿಫೇಕ್ ಮಾಡೋ ಡಿಟೆಕ್ಟರ್ ಅಂದ್ರೆ ಈಗೇನ್ ಈ ರಿಸರ್ಚರ್ ಏನಪ್ಪ ಅಂದ್ರೆ ಡಿಫೇಕ್ ಟೆಕ್ನಾಲಜಿ ಕಂಡಿಡಕ್ಕೆ ಏನೋ ಒಂದು ಸಾಫ್ಟ್ವೇರ್ ಕಂಡಿಡಿದಿರಲ್ಲ ಇದನ್ನು ಮೀರಿಸುವಂಗ ಏನಪ್ಪ ಅಂದ್ರೆ ಈಗ ಡಿಫೇಕ್ ವಾಯ್ಸಿಂಗ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಪ್ರೋಗ್ರಾಮರ್ಸ್ ಆದಂತ ಡೀಪ್ ಟ್ರೇಸ್ ಅನ್ನೋದು ಏನ್ ಮಾಡತ್ತಪ್ಪ ಅಂದ್ರೆ ನಮಗೆ ಪ್ರೊಟೆಕ್ಷನ್ ಅನ್ನ ಕೊಡುತ್ತೆ. ಯಾವ ತರನಾಗಿ ಪ್ರೊಟೆಕ್ಷನ್ ಅನ್ನ ಕೊಡುತ್ತಪ್ಪ ಅಂದ್ರೆ ಇದು ಒಂದು ಕಾಂಬಿನೇಷನ್ ನ ಯೂಸ್ ಮಾಡುತ್ತೆ, ಏನಂದ್ರೆ ಆಂಟಿವೈರಸ್ ಮತ್ತೆ ಸ್ಪ್ಯಾಮ್ ಫಿಲ್ಟರ್ಸ್. ಅಂದ್ರೆ ನಮ್ಗೆ ಯಾವ್ದಾದ್ರು ನೋಡ್ರಿ ಸ್ಪ್ಯಾಮ್ ಬರ್ತಾ ಇದ್ರೆ ಅಥವಾ ವೈರಸ್ ಬರ್ತಾ ಇದ್ರೆ ಅದನ್ನ ಫಿಲ್ಟರ್ ಮಾಡುತ್ತೆ ಅಂತ ಹೇಳ್ತಿದ್ರೆ, ಹಾಗಾಗಿ ನಮ್ಗೆ ಏನಾದ್ರೂ ನಮ್ಮ ಕಂಪ್ಯೂಟರ್ಸ್ಗೆ ಅಥವಾ ಮೊಬೈಲ್ಗೆ ಏನಾದ್ರೂ ಸಸ್ಪೀಸಿಯಸ್ ಅಂದ್ರೆ ಊಹಾಪೋಹದ ಏನಾದ್ರೂ ಕಂಟೆಂಟ್ ಅನ್ನ ಬರ್ತಿದ್ರೆ ಅದನ್ನೇನಪ್ಪ ಅಂದ್ರೆ ಅಲ್ಲೇ ತಡೆದಿಡುತ್ತೆ ಅಂತ ಹೇಳ್ತಿದ್ದಾರೆ. ಕಳೆದ ವರ್ಷ ನೋಡ್ರಿ ಯೂನಿವರ್ಸಿಟಿ ಆಫ್ ಫ್ಲೋರಿಡಾ ಅಥವಾ ಫ್ಲೋರಿಡಾದ ವಿಶ್ವವಿದ್ಯಾಲಯದಲ್ಲಿ ಏನಪ್ಪ ಅಂದ್ರೆ ಒಂದು ಟೆಕ್ನಿಕ್ ಅನ್ನ ಕಂಡಿಡಿದ್ರು. ಯಾವ ತರನಾಗಪ್ಪ ಅಂದ್ರೆ ಅಕೋಸ್ಟಿಕ್ ಮತ್ತೆ ಫ್ಲೂಯಿಡ್ ಡೈನಾಮಿಕ್ ನ ಯೂಸ್ ಮಾಡ್ಕೊಂಡು ಏನಪ್ಪ ಅಂದ್ರೆ ಒರಿಜಿನಲ್ ವಾಯ್ಸ್ ಮತ್ತೆ ಈ AI ಜನರೇಟೆಡ್ ವಾಯ್ಸ್ ಅನ್ನ ಯಾವ ತರನಾಗ ನಾವು ಕಂಡಿಡಿಬೇಕು ಅನ್ನೋದಕ್ಕೆ ಏನಪ್ಪ ಅಂದ್ರೆ ಒಂದು ಟೆಕ್ನಿಕ್ ಅನ್ನ ಕಂಡಿಡಿದ್ರು. ಸೊ ನೋಡ್ರಿ ಈ ಅರೇಂಜ್ಮೆಂಟ್ ಪ್ರಕಾರ ಏನಪ್ಪ ಅಂದ್ರೆ ನಮ್ಮ ವೋಕಲ್ ಕ್ರಾಟ್ ಯಾವ ತರನಾಗಿ ಸ್ಪೀಚ್ ಅನ್ನ ಜನರೇಟ್ ಮಾಡುತ್ತಲ್ಲ ಅದೇ ತರನ ಅಂತ ಸ್ಪೀಚ್ ಅನ್ನ ಏನಪ್ಪ ಅಂದ್ರೆ ಡೀಪ್ ಫೇಕ್ ಟೆಕ್ನಾಲಜಿ ಜನರೇಟ್ ಮಾಡಕ್ಕೆ ಇಂಪಾಸಿಬಲ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ಒಬ್ಬ ವ್ಯಕ್ತಿ ನಾರ್ಮಲ್ ಆಗಿ ಮಾತಾಡ್ಬೇಕಾದ್ರೆ ಆ ಒಂದು ತಂತ್ರಜ್ಞಾನದಲ್ಲಿ, ಈಗ ನೋಡ್ರಿ ನಾರ್ಮಲ್ ಆಗಿ ಮಾತಾಡ್ಬೇಕಾದ್ರೆ ನಿಮಗೆ ಗುರ್ತಿಡಕ್ಕಾಗಲ್ಲ, ಬಟ್ ಆ ತಂತ್ರಜ್ಞಾನದ ಮೂಲಕ ನೋಡ್ಬೇಕಾದ್ರೆ ನಮ್ಮ ವೋಕಲ್ ಟ್ರ್ಯಾಕ್ಟ್ ಅಂದ್ರೆ ಧ್ವನಿ ಪೆಟ್ಟಿಗೆ ಯಾವ ತರನಾಗಿ ಧ್ವನಿಯನ್ನ ಪ್ರೊಡ್ಯೂಸ್ ಮಾಡುತ್ತಲ್ಲ ಅದಕ್ಕೂ ಮತ್ತೆ ಡಿಫೇಕ್ ಟೆಕ್ನಾಲಜಿಗೂ ಇರುವಂತ ವ್ಯತ್ಯಾಸ ಏನಿದೆಲ್ಲ ಇದನ್ನ ಇಲ್ಲಿವರೆಗೂ ಕೂಡ ಏನಪ್ಪ ಅಂದ್ರೆ ಡಿಫೇಕ್ ಟೆಕ್ನಾಲಜಿ ತುಂಬಕ್ಕಾಗಲ್ಲ. ಅಂದ್ರೆ ಈ ಒಂದು ತಂತ್ರಜ್ಞಾನದ ಮೂಲಕ ನಾವೇನಪ್ಪ ಅಂದ್ರೆ ಯಾವುದು ಫೇಕ್ ಇದೆ ಯಾವುದು ಒರಿಜಿನಲ್ ಇದೆ ಅಂತ ತಿಳ್ಕೊಬಹುದು ಅಂತ ಹೇಳ್ತಿರ್ತಾರೆ. ಕಾಲ್ ಸೆಂಟರ್ ನೋಡ್ರಿ ಅವಾಗವಾಗ ಏನ್ ಮಾಡುತ್ತೆ ಅಂದ್ರೆ ಕೆಲವೊಂದು ಹೆಜ್ಜೆಗಳನ್ನ ತೆಗೆದುಕೊಂಡು ಏನಪ್ಪ ಅಂದ್ರೆ ಈ ಡಿಫೇಕ್ ತಂತ್ರಜ್ಞಾನದಿಂದ ಏನೊಂದು ಕಾಲ್ಸ್ ಬರುತ್ತಲ್ಲ ಅದನ್ನ ಏನಪ್ಪ ಅಂದ್ರೆ ಮಿಟಿಗೇಟ್ ಮಾಡ್ತಾ ಹೋಗುತ್ತೆ. ಆಮೇಲೆ ನೋಡ್ರಿ ಈ ವಾಯ್ಸ್ ರೆಕಗ್ನೈಸೇಷನ್ ಇಂಜಿನಿಯರ್ ಆದಂತ ಪಿಂಡ್ರಾಫ್ ಇಂಜಿನಿಯರ್ ಆದಂತವ್ರ ಪ್ರಕಾರ ಏನಪ್ಪ ಅಂದ್ರೆ ನಾವು ಕಾಲ್ ಬ್ಯಾಕ್ ಫಂಕ್ಷನ್ಸ್ ಅನ್ನ ಇಟ್ಟರೆ ಈ ಸಸ್ಪಿಷಿಯಸ್ ಕಾಲ್ ಏನಿರುತ್ತಲ್ಲ ಇವು ಕಡಿಮೆ ಆಗ್ತಾವ ಅಂತ ಹೇಳ್ತಿದ್ದಾರೆ. ಸೊ ಇದು ಏನ್ ಮಾಡುತ್ತೆ ಅಂದ್ರೆ ಕಾಲ್ ಬ್ಯಾಕ್ ಫಂಕ್ಷನ್ ಇಡೋದ್ರಿಂದ ಏನಪ್ಪ ಅಂದ್ರೆ ಅಕೌಂಟ್ ಓನರ್ಗೆ ಡೈರೆಕ್ಟ್ ಕನ್ಫರ್ಮೇಶನ್ ಮಾಡಕ್ ಹೇಳೋದ್ರಿಂದ ಈ ಡಿಫೇಕ್ ತಂತ್ರಜ್ಞಾನದ ಕಾಲ್ಗಳನ್ನ ನಾವು ಎಂಡ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಮಲ್ಟಿ ಫ್ಯಾಕ್ಟರ್ ಅಥೆಂಟಿಕೇಶನ್ಸ್ ಆಮೇಲೆ ಆಂಟಿ ಫ್ರಾಡ್ ಸೊಲ್ಯೂಷನ್ಸ್ ಕೂಡ ಯೂಸ್ ಮಾಡ್ಕೊಂಡು ನಾವೇನಪ್ಪ ಅಂದ್ರೆ ಡಿಫೇಕ್ ರಿಸ್ಕ್ ಏನಿದೆ ಅಂದ್ರೆ ಸುಳ್ಳು ಮಾಹಿತಿ ಅಥವಾ ಸುಳ್ಳು ಧ್ವನಿಗಳ ರಿಸ್ಕ್ ಏನಿದೆಲ್ಲ ಅದನ್ನ ಕಮ್ಮಿ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಪಿನ್ಡ್ರಾಪ್ ಅವ್ರು ಹೇಳೋ ಪ್ರಕಾರ ಏನಪ್ಪ ಅಂದ್ರೆ ಕಾಲ್ ಮೆಟಾ ಡಾಟಾ ಏನಿದೆಯಲ್ಲ ಅದನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಡಿಜಿಟಲ್ ಟೋನ್ ಅನಾಲಿಸಿಸ್ ಮತ್ತೆ ಕೀ ಪ್ರೆಸ್ ಅನಾಲಿಸಿಸ್ ಮೂಲಕ ಜೊತೆಗೆ ಬಿಹೇವಿಯರ್ ಬಯೋಮೆಟ್ರಿಕ್ಸ್ ಮೂಲಕ ಅದು ಸುಳ್ಳು ಧ್ವನಿ ಇದೆಯೋ ಅಥವಾ ಒರಿಜಿನಲ್ ಧ್ವನಿ ಇದೆಯಾ ಅಂತ ನಾವು ಕಂಡುಹಿಡಿಬಹುದು ಅಂತ ಹೇಳ್ತಿದ್ದಾರೆ. ಒಟ್ಟಾರೆ ನೋಡ್ರಿ ಮುಂಚೆ ಏನಪ್ಪ ಅಂದ್ರೆ ಬರೀ ಡೀಪ್ ಫೇಕ್ ಟೆಕ್ನಾಲಜಿ ಬಗ್ಗೆ ಮಾತ್ರ ನೋಡ್ತಿದ್ವಿ, ಈಗ ಏನಪ್ಪ ಅಂದ್ರೆ ಡೀಪ್ ಫೇಕ್ ಟೆಕ್ನಾಲಜಿ ಜೊತೆಗೆ ವಾಯ್ಸ್ ಡೀಪ್ ಫೇಕ್ ಅಂದ್ರೆ ಧ್ವನಿಯನ್ನು ಕೂಡ ತದ್ರೂಪಿ ಮಾಡುವಂತ ತಂತ್ರಜ್ಞಾನ ಬಂದಿದೆ. ಹಾಗಾಗಿ ನೋಡ್ರಿ ಆದಷ್ಟು ಏನಪ್ಪ ಅಂದ್ರೆ ಎಚ್ಚರಿಕೆಯಿಂದ ಇಡ್ರಿ, ಯಾಕಂದ್ರೆ ಯಾವಾಗ ನಿಮಗೆ ಸೈಬರ್ ಕ್ರೈಮ್ ಅವರು ಅಥವಾ ಸೈಬರ್ ಫ್ರಾಡ್ ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಯಾವುದಕ್ಕೂ ಒಂದ್ಸರಿ ಕನ್ಫರ್ಮೇಶನ್ ಮಾಡಿ ಯಾರಿಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡೋದಿದ್ರು ಮಾಡ್ರಿ. ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾರೆ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.